यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत्। श्रीगुरुभ्यो नमः। हरिः ओम्। हरिः ओम्। हरिः मुकुन्दलिङ्गालयदर्शने दृशौ तद्भृत्यगात्रस्पर्शेङ्गसङ्गम् घ्राणं च तत्पादसरोजसौरभश्रीमत्तुलस्यां रसनां तदर्पिते। एकादशीय ಪರಮಪವಿತ್ರವಾದ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ನಿರ್ಮಲಾಂತಃಕರಣನಾಗಿ ಭಗವಂತನ ಸೇವೆಯಲ್ಲಿ ತನ್ನನ್ನು ತಾನು ಅತ್ಯುತ್ತಮವಾದ ರೀತಿಯಲ್ಲಿ ಅಂಬರೀಷ ತೊಡಗಿಸಿಕೊಂಡದ್ದನ್ನು ಸಕಲ ಜಗತ್ತಿಗೆ ಒಂದು ಆದರ್ಶವನ್ನಾಗಿ ವೇದವ್ಯಾಸ ದೇವರು ನಿರೂಪಣೆ ಮಾಡ್ತಾ ಇದ್ದಾರೆ. ಉಪವಾಸದ ಮಹಿಮೆ, ವ್ರತ ನಿಯಮಗಳನ್ನು ಭಗವಂತನ ಪ್ರೀತಿಗಾಗಿ ಅನುಷ್ಠಾನ ಮಾಡಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿದ್ದರ ಫಲ ಸಾತ್ವಿಕವಾದ ಜೀವನ, ಭಗವನ್ಮಯವಾದ ಜೀವನ, ಪರೋಪಕಾರಿ ಜೀವನ, ಮೋಕ್ಷ ಸಾಧನವನ್ನು ಅನುಷ್ಠಾನ ಮಾಡುವಂತಹ ಶುದ್ಧವಾದ ಜೀವನ ಎಂಬುದಾಗಿ ಅಂಬರೀಷ ಚಕ್ರವರ್ತಿಯ ಕಥೆಯಿಂದ ನಾವು ತಿಳಿಯಬಹುದು. ಗ್ರಂಥಗಳಲ್ಲಿ ಹೇಳಿದ ತತ್ವಗಳನ್ನು ಓದಿಕೊಂಡು ಭಗವಂತನ ಕಥೆಗಳನ್ನು ಗುಣಗಳನ್ನು ತಿಳಿದುಕೊಂಡು ಉಪಾಸನೆಯನ್ನು ಮಾಡಿ ಸಾಧನೆಯನ್ನು ಮಾಡುತ್ತೇವೆ. ಅದಕ್ಕಾಗಿ ವ್ರತ ನಿಯಮಗಳ ಅನುಷ್ಠಾನ, ಸ್ನಾನ ಸಂಧ್ಯಾವಂದನಾದಿಗಳ ಆಚರಣೆ, ಇನ್ನನೇಕ ತರಹದ ಶಾಸ್ತ್ರೋಕ್ತವಾದ ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನವನ್ನು ಮಾಡುವುದಿಲ್ಲ ಅಂತನ್ನುವ ಉದಾಸೀನ ಪ್ರವೃತ್ತಿಗೆ ಶಾಸ್ತ್ರ ಸಮ್ಮತಿಯನ್ನು ನೀಡೋದಿಲ್ಲ. ಕರ್ಮಗಳ ವಿಷಯದಲ್ಲಿ, ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡುವ ವಿಷಯದಲ್ಲಿ ನಾವು ಔದಾಸೀನ್ಯವನ್ನು ತಳೆದದ್ದೇ ಆದರೆ ಮೋಕ್ಷ ಸಾಧನವನ್ನು, ಪರಮ ಪದವಿಯ ದಾರಿಯನ್ನು, ಶಾಶ್ವತ ಸುಖದ ಉಪಾಯವನ್ನು ನಮ್ಮಿಂದ ಮಾಡಿಸುವುದಕ್ಕೆ ದೇವರು ಔದಾಸೀನ್ಯವನ್ನು ತಳತಾನೆ. ಇದನ್ನು ಸರಿಯಾಗಿ ತಿಳಿಯಬೇಕು. ಪುಸ್ತಕಗಳಿವೆ ಅಂತ ಶಾಸ್ತ್ರವನ್ನು ಓದಲಿಕ್ಕಾಗುವುದಿಲ್ಲ. ಸರಳವಾದ ಆಡು ಭಾಷೆಯಲ್ಲಿ ಗ್ರಂಥಗಳನ್ನು ಬರೆದಿಟ್ಟಿದ್ದಾರೆ ಅನೇಕ ಮಹನೀಯರು. ತಂದ ಮಾತ್ರಕ್ಕೆ ನಮ್ಮ ತಲೆಯಲ್ಲಿ ಆ ಎಲ್ಲ ವಿಷಯಗಳು ಸುಲಭವಾಗಿ ಇಳಿದು ಬಿಡ್ತವೆ ಅಂತಲ್ಲ. ಮನಸ್ಸಿಗೆ ಹಿಡಿಸುವಂತೆ ತಿಳಿಯಾದ ಭಾಷೆಯಲ್ಲಿ ಸರಳವಾದ ಶೈಲಿಯಲ್ಲಿ ನಿರೂಪಣೆಯನ್ನು ಮಾಡಿದ್ದರೂ, ಅದು ತಿಳಿದರೂ ಅದು ನಮಗೆ ಮೋಕ್ಷ ಸಾಧನ ಆಗುವುದಿಲ್ಲ. ತಿಳುವಳಿಕೆ ಬೇರೆ, ಇನ್ಫಾರ್ಮೇಷನ್ ಬೇರೆ, ಜ್ಞಾನ ಅನ್ನುವ ಸಂಸ್ಕೃತದ ಶಬ್ದದಲ್ಲಿರುವ ಭಾರವೇ ಬೇರೆ. ವಿದ್ಯಾ ಅನ್ನುವ ಶಬ್ದದ ಅರ್ಥದ ವಿಸ್ತಾರವೇ ಬೇರೆ. ಸಾ ವಿದ್ಯಾಯ ವಿಮುಕ್ತಯೇ. ಯಾವುದು ನಮಗೆ ಮೋಕ್ಷ ಸಾಧನ, ಅದು ನಿಜವಾದ ಜ್ಞಾನ, ಅದು ನಿಜವಾದ ವಿದ್ಯೆ. ಅಂತಹ ವಿದ್ಯೆ, ಅಂತಹ ಜ್ಞಾನ ನಮಗೆ ಲಭಿಸಬೇಕಾದರೆ ಕೇವಲ ಅಧ್ಯಯನವನ್ನು ಮಾಡಿದರಲ್ಲ, ಓದಿದರಲ್ಲ, ವಿಹಿತ ಕರ್ಮಗಳನ್ನು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅನುಷ್ಠಾನ ಮಾಡಿದಾಗ ಮಾತ್ರ ಅದು ಸಾಧ್ಯ. ಮನಸ್ಸು ಪರಿಶುದ್ಧವಾದಾಗ ಮಾತ್ರ ಅಂತಹ ನಿರ್ಮಲವಾದ ಜ್ಞಾನ ನಮಗೆ
ದೇವರ ಅನುಗ್ರಹದಿಂದ ಲಭಿಸುತ್ತದೆ. ಇದನ್ನು ನಮಗೆ ಶಾಸ್ತ್ರ ಘಂಟಾಘೋಷವಾಗಿ ಹೇಳುತ್ತದೆ. ಅದಕ್ಕೆ ಅಂಬರೀಷ ನಿದರ್ಶನ. ಅಂಬರೀಷನಂತಹ ಸಹಸ್ರ ಸಹಸ್ರ ಸಾಧಕರ ಪಟ್ಟಿ ಪುರಾಣಗಳ ಪೆಟ್ಟಿಗೆಯಲ್ಲಿದೆ. ಅದರಲ್ಲಿ ಒಂದು ಅಂಬರೀಷ. ನಿರಂತರವಾಗಿ ದಾನ ಧರ್ಮಗಳನ್ನು ಮಾಡಿದ್ದಾನೆ. 6,000 ಕೋಟಿ ಆಕಳುಗಳನ್ನು ದಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ನ್ಯರ್ಬುದಾನಿ ಷಟ ವಿಜಯಧ್ವಜ ತೀರ್ಥರಂತಾರೆ. 1,000 ಕೋಟಿಗೆ ಒಂದು ನ್ಯರ್ಬುದ ಅಂತಾರೆ. 6 ನ್ಯರ್ಬುದ, 6,000 ಕೋಟಿ ಗೋದಾನ ಮಾಡಿದ್ದಾನೆ. ಗೋವುಗಳೇ ಅವತ್ತಿನ ಕಾಲದ ಸಂಪತ್ತು. ಗೋವುಗಳ ಸೇವೆಯೇ ಜೀವನದ ಗುರಿ. ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಜೀವನದಲ್ಲಿ ಅತ್ಯಂತ ಪೌಷ್ಟಿಕವಾದ ಆಹಾರವನ್ನು ಸೇವಿಸಿ ಆರೋಗ್ಯವಂತನಾಗಿ ತಾನು ಬಾಳಿ ತನ್ನವರನ್ನೆಲ್ಲರನ್ನೂ ಸುಖವಾಗಿ ಬಾಳುವಂತೆ ಮಾಡುವುದಕ್ಕೆ ಗೋವುಗಳೇ ಶರಣು. ಇನ್ನಿತರ ಕೃತ್ರಿಮವಾದ ನಾನಾ ತರಹದ ತಲೆಗೆ ಬಂದಂತೆ ಆಲೋಚನೆಗೆ ಬಂದಂತೆ ಮಾಡಿದ ಆಹಾರಗಳನ್ನು ಸೇವಿಸಿ ಆರೋಗ್ಯವನ್ನು ಕೆಡಿಸಿಕೊಳ್ಳುವ ಪ್ರವೃತ್ತಿಯವರಾಗಿರಲಿಲ್ಲ ಪ್ರಾಚೀನರು. ಅತಿ ಪರಿಶುದ್ಧವಾದ ಗೋವಿನ ಆಹಾರವೇ ಗೋವಿನಿಂದ ಬಂದ ಹಾಲು ಮೊಸರು ತುಪ್ಪ ಬೆಣ್ಣೆ ಇವುಗಳಿಂದ ಮಾಡಿದ ಆಹಾರವೇ ತಮ್ಮ ಜೀವನದ ಪೌಷ್ಟಿಕವಾದ ಆಹಾರ. ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಇವತ್ತಿನ ಅನೇಕ ತಜ್ಞರು ಆಯುರ್ವೇದವನ್ನು ಅಭ್ಯಾಸ ಮಾಡಿದವರು, ಅದರ ಬಗ್ಗೆ ಸಾಕಷ್ಟು ರೂಢಿಯನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳು ಶುದ್ಧವಾದ ಆಕಳಿನ ಹಾಲು ಆಕಳಿನ ತುಪ್ಪ ಮನುಷ್ಯನಿಗೆ ಇರುವ ನಾನಾ ವಿಧವಾದ ರೋಗಗಳನ್ನು ಕಳೆಯುವುದರಲ್ಲಿ ಸಮರ್ಥವಾಗ್ತದೆ. ಅವುಗಳನ್ನು ತಿಂದರೆ ರೋಗ ಆಗೋದಿಲ್ಲ ಅಷ್ಟೇ ಅಲ್ಲ, ಹೃದಯಾಘಾತದಂತಹ ದೊಡ್ಡ ದೊಡ್ಡ ರೋಗಗಳಿಗೆ ಒಳಗಾದ ಜನರು ಇವುಗಳನ್ನು ಸೇವಿಸಿ ಆ ರೋಗಗಳಿಂದ ಮುಕ್ತರಾದದ್ದುಂಟು ಅಂತನ್ನುವ ಮಟ್ಟಿಗೆ ಪರಿಶುದ್ಧವಾದ ಆಕಳಿನ ಆ ಪದಾರ್ಥಗಳಲ್ಲಿ ಗುಣಮಟ್ಟ ಇದೆ. ಆಕಳೂ ಪರಿಶುದ್ಧವಾಗಿ ಉಳಿದಿಲ್ಲ, ಅವುಗಳ ಪ್ರಾಡಕ್ಟೂ ಪರಿಶುದ್ಧವಾಗಿಲ್ಲ, ಅವುಗಳ ಬಗ್ಗೆ ತಿಳುವಳಿಕೆಯೂ ಇಲ್ಲ. ಇದು ಇವತ್ತಿನ ಪರಿಸ್ಥಿತಿಯಾಗಿದೆ. ಆದರೆ ಗೋವುಗಳೇ ದಾನ, ಗೋವುಗಳೇ ದಕ್ಷಿಣೆ, ಗೋವುಗಳೇ ಸಂಪತ್ತು, ಗೋವುಗಳೇ ಪೂಜ್ಯವಾದಂತಹ ಒಂದು ದೊಡ್ಡ ಭಗವಂತನ ಅಧಿಷ್ಠಾನ ಅನ್ನುವ ಪರಿಕಲ್ಪನೆ ಇದ್ದದ್ದು ಪ್ರಾಚೀನ ಕಾಲದಲ್ಲಿ. ಹೀಗಾಗಿ 6,000 ಕೋಟಿ ಆಕಳುಗಳನ್ನು ದಾನ ಮಾಡಿದ ಅಂಬರೀಷ ಅಂತಾರೆ. ಇಂತಹ ದಾನ ಧರ್ಮಗಳಲ್ಲಿ ನಿತ್ಯದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಾ, ಪರೋಪಕಾರವನ್ನು ಮಾಡ್ತಾ, ವ್ರತ ನಿಯಮಗಳನ್ನು ವಿಶೇಷವಾಗಿ ಅನುಷ್ಠಾನ ಮಾಡ್ತಾ, ಅದರಲ್ಲಿಯೂ ಏಕಾದಶಿ ವ್ರತವನ್ನು ಅತ್ಯಂತ ಪ್ರಮುಖವಾಗಿ ತನ್ನ ಜೀವನದ ಗುರಿಯಿಂದ ಇಟ್ಟುಕೊಂಡಂತಹ ಮಹಾನುಭಾವ ತನ್ನ ಸಮಗ್ರವಾದ ಜೀವನವನ್ನೇ ಭಗವನ್ಮಯವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಸಮರ್ಥನಾದ ಅನ್ನುವುದನ್ನು ನಾವು ಕಾಣುತ್ತೇವೆ. ನಮ್ಮ ಜೀವನವು ಭಗವನ್ಮಯವಾಗಬೇಕು, ಸಾಧನ ಪರಿಪೂರ್ಣವಾಗಬೇಕು, ಸಮಯ ವ್ಯರ್ಥ ಆಗಬಾರದು, ಶಕ್ತಿಯ ಅಪವ್ಯಯ ಆಗಬಾರದು. ಹಾಗಾದರೆ ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗ ಸಂಗಂ. ಇಂತಹ ವ್ರತಗಳ ನಿಯಮಗಳ ಅನುಷ್ಠಾನ ಮಾಡಿದ್ದಕ್ಕೆ ದೇವರು ಅವನಿಗೆ ಎಂತಹ ಸೌಭಾಗ್ಯವನ್ನು ಕೊಟ್ಟಿದ್ದ. ಅವನ ಇಚ್ಛೆಗೆ ತಕ್ಕಂತೆ ಎಲ್ಲ ಸಾಧನ ಸಂಪತ್ತು ಒದಗಿ ಬರ್ತಾ ಇತ್ತು. ಆಲೋಚನೆ ಮಾಡಿ, ನಮಗೆ ಹೀಗೆ ಸಾಧ್ಯವಾಗ್ತದ? ಇವತ್ತಿನ ಕಾಲದಲ್ಲಿ ನಾನು ಏನು ಹೇಳ್ತೇನೆ ಅದನ್ನು ಒಬ್ಬ ಮನುಷ್ಯ ಕೇಳ್ತಾನೆ, ಕೂಡುವುದ್ರೆ ಕೂಡ್ತಾನೆ, ಬಾ ಅಂದರೆ ಬರ್ತಾನೆ, ಇಷ್ಟೊತ್ತಿಗೆ ಬಾ ಅಂದರೆ ಅಷ್ಟೊತ್ತಿಗೆ ಬರ್ತಾನೆ, ಹೇಳಿದ ಎಲ್ಲ ಕೆಲಸ ಮನೆ ಕೆಲಸ ಮಾಡ್ತಾನೆ. ಹಾಗಾದರೆ ಅವನ ಮೇಲೆ ನಮಗೆ ಎಷ್ಟು ಪ್ರೀತಿ ಇರ್ತದೆ? ಅವನಿಗೇನು ಬೇಕೋ, ಅವನ ಮನೆ ಕೆಲಸಕ್ಕೇನು ಬೇಕೋ, ಅವನ ಮಕ್ಕಳು, ಅವನ ಹೆಂಡತಿ, ಅವನ ಮನೆ, ಅದಕ್ಕೆ ಬೇಕಾದ ಏನೇನು ವಸ್ತುಗಳಿವೆ ಅವುಗಳೆಲ್ಲವನ್ನು ಸಂತೋಷದಿಂದ ಒದಗಿಸುವುದಕ್ಕೆ, ಅವನಿಗೂ ತಿಳಿಯದೇ ಇದ್ದದ್ದನ್ನು ಅವನಿಗೆ ಅವಶ್ಯಕ ಅಂತ ನಮಗನಿಸಿದರೆ ನಾವೇ ಕೊಡೋಣ ಅನ್ನುವ ಮಟ್ಟದಲ್ಲಿ ಮನುಷ್ಯ ಮುಂದಾಗ್ತಾನೆ. ಯಾಕೆಂದರೆ ನಾನು ಏನು ಹೇಳ್ತೇನೆ ಅದನ್ನು ಕೇಳ್ತಾನೆ.
ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಜೀವನವನ್ನು ಮಾಡುತ್ತಾನೆ. ಹಾಗಾದರೆ ಅವನಿಗೇನು ಬೇಕೋ ಅದನ್ನು ಒದಗಿಸುವುದು ನನ್ನ ಧರ್ಮ ಅನ್ನುವ ಪ್ರಜ್ಞೆ ಯಜಮಾನನಿಗೆ ಬರುವುದು ಸಹಜ. ಹಾಗೆ ನಮಗೆ ಪರಮಸುಖವಾದ ಮೋಕ್ಷ ಬೇಕು, ಅದಕ್ಕಾಗಿ ನಾವು ಸಾಧನೆಯನ್ನು ಮಾಡಬೇಕು, ಅದಕ್ಕೆ ಬರೋ ವಿಘ್ನಗಳು ದೂರ ಆಗಬೇಕು, ನಾನಾ ತರಹದ ಪಾಪಗಳು ನಾನಾ ತರಹದ ಅಡ್ಡಿ ಆತಂಕಗಳು ವಿಘ್ನಗಳಾಗಿ ನಮಗೆ ಬರಬಾರದು ಮಧ್ಯದಲ್ಲಿ ಅನ್ನೋದಕ್ಕಾಗಿ ನಾವು ಪರಿತಪಿಸ್ತಾ ಇದ್ದೇವೆ, ಇದು ದೇವರಿಗೆ ಗೊತ್ತು. ಆದರೆ ಆ ಎಲ್ಲ ವಿಘ್ನಗಳು ದೂರ ಆಗಬೇಕು, ಸಾಧನೆ ಪರಿಪೂರ್ಣ ಆಗಬೇಕು, ಗುರಿಯಾದ ಆ ಪರಮಸುಖವನ್ನು ನಾವು ಪಡೆಯಬೇಕು ಅಂತಾದರೆ ನಾವು ದೇವರಿಗೆ ಬೇಕಾದವರಾಗಬೇಕು. ನಾನೇನು ಹೇಳ್ತೇನೆ ಅದನ್ನೆಲ್ಲ ಇವನು ಕೇಳ್ತಾನೆ ಅಂತ ದೇವರಿಗೆ ಅನಿಸ್ಬೇಕು ಅಂದರೆ ದೇವರು ಮಾಡ್ತಾನೆ. ದೇವರು ಹೇಳಿದ್ದನ್ನು ನಾವು ಕೇಳ್ತೇವೆ ಅಂತ ಅನಿಸೋದು ಅಂದರೂ ಒಂದೇ, ವಿಹಿತವಾದ ಎಲ್ಲ ನಿತ್ಯ ನೈಮಿತ್ಯಕ ಕರ್ಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡೋದು ಅಂದರೂ ಒಂದೇ. ಅದು ಯಾರ ಆಚಾರ್ಯರ ಪುರೋಹಿತರ ಇನ್ಯಾವುದೋ ವ್ಯಕ್ತಿಗಳ ಆದೇಶ ಅಲ್ಲ, ಅದು ಸಾಕ್ಷಾತ್ ಭಗವಂತನ ಆದೇಶಗಳೇ ವೇದಗಳಲ್ಲಿ ಸ್ಮೃತಿಗಳಲ್ಲಿ ಹೇಳಿದ್ದು. ದೇವರೇ ತಾನು ನುಡಿದದ್ದು, ದೇವರೇ ತಾನು ಆದೇಶ ನೀಡಿದ್ದು ವೇದಗಳು ಶಾಸ್ತ್ರಗಳು. ಅಂತಹ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡಿದರೆ ದೇವರಂತಾನೆ, ನಾನು ಹೇಳಿದ್ದನ್ನೆಲ್ಲ ತನ್ನ ಶಕ್ತಿ ಇದ್ದಷ್ಟು ಪಾಲನೆ ಮಾಡ್ತಾನಲ್ಲ, ವಂಚನೆ ಇಲ್ಲದೆ ಪಾಲನೆ ಮಾಡ್ತಾನೆ. ಇಷ್ಟು ನಂಬಿಕೆಯನ್ನಿಟ್ಟು ಕಣ್ಣು ಮುಚ್ಚಿ ನನ್ನ ಆಜ್ಞೆಯಿಂದ ಹಿತ ಇದೆ, ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದರೊಳಗೆ ಉದ್ಧಾರ ಇದೆ ಅಂತನ್ನುವ ಪೂರ್ಣವಾದ ವಿಶ್ವಾಸವನ್ನಿಟ್ಟು ಇವನು ನಡೆದಿದ್ದಾನಲ್ಲ, ಹಾಗಾದರೆ ಇವನಿಗೇನು ಬೇಕೋ ಅದನ್ನು ಕೊಡೋದು ನನ್ನ ಕರ್ತವ್ಯ ಅಂತ ದೇವರು ಟೊಂಕ ಕಟ್ಟಿ ನಿಲ್ತಾನೆ. ಪಾಂಡುರಂಗ ವಿಠಲ ಟೊಂಕ ಕಟ್ಟಿದ್ದೇ ಅದಕ್ಕಾಗಿ, ನಿಮಗೇನು ಬೇಕೋ ಆ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ನಿಮ್ಮ ಸಾಧನೆಯನ್ನು ಯಶಸ್ವಿಗೊಳಿಸ್ತೇನೆ ಅಂತ ಟೊಂಕ ಕಟ್ಟಿ ನಿಂತಿದ್ದಾನೆ ದೇವರು. ಅದನ್ನು ನಾವು ಅಂಬರೀಷನ ಜೀವನದಲ್ಲಿ ನೋಡಬಹುದು. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ, ಅವನು ತಲೆ ಬಾಗ್ತಾ ಇದ್ದ ಭಗವಂತನಿಗೆ, ಯಾವಾಗಲೂ ಭಗವಂತನನ್ನು ಮನಸ್ಸಿನಿಂದ ಚಿಂತನೆ ಮಾಡ್ತಾ ಇದ್ದ, ಮಾತುಗಳಿಂದ ಸ್ತೋತ್ರ ಮಾಡ್ತಾ ಇದ್ದ ಅಂತೆಲ್ಲ ನೀವು ಕೇಳಿದಿರಿ. ಅವನ್ನಷ್ಟೇ ದೇವರು ಒದಗಿಸಿರಲಿಲ್ಲ, ಅವನೇನಾದರೂ ಒಬ್ಬರ ಸ್ಪರ್ಶ ಮಾಡಬೇಕು ಅಂದರೆ ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗ, ತನ್ನ ದೇಹದ ಸ್ಪರ್ಶವನ್ನು ಮತ್ತೊಬ್ಬರಿಗೆ ಮಾಡಬೇಕು ಅಂದರೆ ಅಥವಾ ಅವರ ಸ್ಪರ್ಶವನ್ನು ತಾನು ಮಾಡಿಕೊಳ್ಳಬೇಕು ಅಂದರೆ ಆ ವ್ಯಕ್ತಿ ಭಗವಂತನ ಭೃತ್ಯನಾಗಿರಬೇಕು, ಭಗವದ್ಭಕ್ತನಾಗಿರಬೇಕು, ವಿಷ್ಣುದಾಸನಾಗಿರಬೇಕು ಅಂದರೆ ಮಾತ್ರ ಅವನ ಸ್ಪರ್ಶವನ್ನು ಮಾಡ್ತಾ ಇದ್ದನು. ಎಂತಹ ಜ್ವಲಂತವಾದ ಧರ್ಮದ ದೀಕ್ಷೆ, ಎಂತಹ ದೊಡ್ಡ ಆದರ್ಶ. ಬಹಳ ಸರಿಯಾಗಿ ಇದನ್ನು ಗ್ರಹಣ ಮಾಡಿ. ಇದರಲ್ಲಿ ದ್ವೇಷ ಇಲ್ಲ, ಇದರಲ್ಲಿ ಅಸೂಯೆ ಇಲ್ಲ, ಇದರಲ್ಲಿ ಕ್ರೂರತೆ ಇಲ್ಲ, ಉಗ್ರತೆ ಇಲ್ಲ, ಇದರಲ್ಲಿ ದೀಕ್ಷೆ ಇದೆ, ಇದರಲ್ಲಿ ನಿಷ್ಠೆ ಇದೆ, ಇದರಲ್ಲಿ ಪ್ರಾಮಾಣಿಕತೆ ಇದೆ. ಅನೂಚಾನ ಪರಂಪರೆಯಿಂದ ಬಂದಂತಹ, ಸತ್ಸಂಪ್ರದಾಯದಿಂದ ಬಂದಂತಹ, ಶಾಸ್ತ್ರಗಳಿಂದ ಸಿದ್ಧವಾದ, ಎಲ್ಲ ವೇದಗಳಿಂದ ಪ್ರಸಿದ್ಧವಾದ, ಸಂಪ್ರದಾಯದಿಂದ ಬದ್ಧವಾದ, ಅತ್ಯಂತ ಶುದ್ಧವಾದಂತಹ ಧರ್ಮದ ಪ್ರೇಮ ಇದೆ. ಇದನ್ನು ಮಾತ್ಸರ್ಯ ಅಂತ ಭಾವಿಸುವುದಲ್ಲ, ಇದನ್ನು ದ್ವೇಷ ಅಂತ ತಿಳಿಯುವುದಲ್ಲ. ಈ ತರಹದ ಪ್ರೇಮದ, ನಿಷ್ಠೆಯ, ಶ್ರದ್ಧೆಯ, ವಿಶ್ವಾಸದ, ನಂಬಿಕೆಯ ಅಭಿವ್ಯಕ್ತಿ ಮಾಡುವ ರೀತಿ ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗಸಂಗಂ. ಬಹಳ ದೊಡ್ಡ ಮಾತು. ಏನೆಲ್ಲ ಅನೇಕ ಬಾರಿ ನಡೆಸಿದ ಯುವಗೋಷ್ಠಿಗಳಲ್ಲಿ ಯುವಕ ಯುವತಿಯರು ಹಾಗೂ ನೀವೆಲ್ಲ ಹಿರಿಯರು ಕೇಳಿದ್ದೀರಿ, ಅದರ ಒಂದು ಆದೇಶ ಶ್ರೀಮದ್ ಭಾಗವತದಲ್ಲಿ ಬರ್ತಾ ಇದೆ. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ, ಯಾರ ಜೊತೆಗೆ ಅಂಗಸಂಗವನ್ನು ಮಾಡಬೇಕಾಗಿದೆ ಅವರು ಭಗವಂತನ ಭೃತ್ಯರಾಗಿರಬೇಕು, ಭಗವದ್ಭಕ್ತರಾಗಿರಬೇಕು, ವಿಷ್ಣುದಾಸರಾಗಿರಬೇಕು ಅಂದರೆ ಮಾತ್ರ ಅಂಥವರ ಸಂಘವನ್ನು ಮಾಡುವುದು, ಇಲ್ಲದೇ ಇದ್ದರೆ ಇಲ್ಲ ಅಂತನ್ನುವ ಒಂದು ದೀಕ್ಷೆ ಕೇವಲ ಅಂಬರೀಷನಿಗಲ್ಲ, ಅಂಬರೀಷನಿಗೆ ಇತ್ತು. ಅಂಬರೀಷನ ರಾಜ್ಯದೊಳಗಿರುವ ಎಲ್ಲ ಭಗವದ್ಭಕ್ತರಿಗೂ ಈ ದೀಕ್ಷೆಯನ್ನು ಅವನು ಹುಟ್ಟಿಸಿದ್ದ. ಇದನ್ನು ನಮಗೆ ಶ್ರೀಮದ್ ಭಾಗವತ ತಿಳಿಸುತ್ತದೆ. ಆ ಅಂಗಸಂಗ ಯಾವುದೇ ತರಹದ್ದಾಗಿರಬಹುದು,
ವೈವಾಹಿಕ ಜೀವನವನ್ನು ನಡೆಸುವಾಗ ತನ್ನ ಜೀವನದ ಸಂಗಾತಿಯನ್ನಾಗಿ ಇನ್ನೊಬ್ಬನನ್ನು ಪಡೆದು ಅಥವಾ ಇನ್ನೊಬ್ಬಳನ್ನು ಪಡೆದು ಅವಳ ಜೊತೆಗೆ ಅಂಗಸಂಗವನ್ನು ಅಥವಾ ಅವನ ಜೊತೆಗೆ ಅಂಗಸಂಗವನ್ನು ಮಾಡಬೇಕಾದರೆ ಆ ವ್ಯಕ್ತಿ ಸಂಗಾತಿಯಾಗಿ ಬರುವ ವ್ಯಕ್ತಿ ಅವನು ವಿಷ್ಣು ಭಕ್ತನಾಗಿರಬೇಕು ವಿಷ್ಣುದಾಸನಾಗಿರಬೇಕು ಈ ಅನೂಚಾನ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ವೈಷ್ಣವ ಸಿದ್ಧಾಂತದ ಶುದ್ಧವಾದ ಧರ್ಮದ ಅನುಷ್ಠಾನವನ್ನು ಮಾಡುವ ವ್ಯಕ್ತಿಯಾಗಿರಬೇಕು ತದ್ಭೃತ್ಯನಾಗಿರಬೇಕು ವಿಷ್ಣು ಭಕ್ತನಾಗಿರಬೇಕು ಅವನು ಧರ್ಮದ ದ್ರೋಹಿಯಾಗಿರಬಾರದು ಧರ್ಮವನ್ನು ಈ ಶುದ್ಧವಾದ ಸನಾತನ ಧರ್ಮವನ್ನು ತಿರಸ್ಕಾರ ಮಾಡುವ ವ್ಯಕ್ತಿಯಾಗಿರಬಾರದು ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲದೇ ಇದ್ದವನಾಗಿರಬಾರದು ಈ ಧರ್ಮವನ್ನು ಹೀಯಾಳಿಸುವ ವ್ಯಕ್ತಿಯಾಗಿರಬಾರದು ಅಂಥವನ ಜೊತೆಗೆ ಸಂಘವನ್ನು ಮಾಡೋದಿಲ್ಲ ಅಂತನ್ನುವ ಒಂದು ನಿಷ್ಠೆ ಅಂಬರೀಷ ಚಕ್ರವರ್ತಿಯ ನಿಷ್ಠೆ ಇದನ್ನು ಜಗತ್ತು ಆದರ್ಶವಾಗಿ ತಿಳಿಯಬೇಕು ಸಕಲ ಭಗವದ್ಭಕ್ತರು ಏಕಾದಶಿ ಈ ಪವಿತ್ರವಾದ ದಿನ ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡುವ ಏಕಾದಶಿಯ ಆ ಶುದ್ಧವಾದ ವ್ರತದ ಅನುಷ್ಠಾನದಲ್ಲಿ ಸಮ್ರಾಟ್ ಅನಿಸಿಕೊಂಡ ಅಂಬರೀಷನ ಸಂದೇಶವನ್ನು ಅದೇ ಏಕಾದಶಿಯ ಪವಿತ್ರವಾದ ದಿನ ನಾವು ಮನಸ್ಸಿನಲ್ಲಿ ಬಹಳ ದೃಢವಾಗಿ ಬೇರೂರುವಂತೆ ಮಾಡಿಕೊಳ್ಳುವುದು ಅಗತ್ಯ ಇದೆ ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ ಅಂಗಸಂಗ ಮಾಡುವುದಾದರೆ ಭಗವಂತನ ಭೃತ್ಯರ ಅಂಗಸಂಗವನ್ನೇ ಮಾಡುತ್ತೇನೆ ಅಂತನ್ನುವಂತಹ ಪ್ರತಿಜ್ಞೆ ಅಂಬರೀಷನದಾಗಿತ್ತು ಇದು ವೈವಾಹಿಕ ಜೀವನದಲ್ಲಿ ತಾನು ತನ್ನ ಇಡೀ ಗೃಹಸ್ಥ ಜೀವನವನ್ನು ನಡೆಸಬೇಕಾದರೆ ಧರ್ಮದಿಂದ ನಡೆಸಬೇಕಾದರೆ ಪರಸ್ಪರವಾದಂತಹ ಪ್ರೇಮ ಪರಸ್ಪರವಾದಂತಹ ಧರ್ಮದಲ್ಲಿಯ ಸಹಕಾರ ಇದು ಬಹಳ ಅಗತ್ಯವಾದದ್ದು ವಿರುದ್ಧವಾದ ಎರಡು ಧರ್ಮಗಳು ಒಬ್ಬರಿಗೊಬ್ಬರಿಗೆ ಸಂಬಂಧ ಇಲ್ಲ ಹೊಂದಾಣಿಕೆ ಇಲ್ಲ ಯಾವ ಧರ್ಮದಲ್ಲಿ ಇಬ್ಬರಿಗೂ ಶ್ರದ್ಧೆ ಇಲ್ಲ ಆ ರೀತಿಯ ವಿರುದ್ಧ ಧರ್ಮಗಳನ್ನು ಸೇರಿಸಿಕೊಂಡು ವಿರುದ್ಧವಾದಂತಹ ಭಾವನೆಗಳಿಂದ ಸಮರಸವಾದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ತನ್ನ ಧರ್ಮವನ್ನು ತಾನು ಬಿಟ್ಟು ತಾನಾದರೂ ಇನ್ನೊಂದು ಧರ್ಮವನ್ನು ಸ್ವೀಕಾರ ಮಾಡಬೇಕಾಗ್ತದೆ ಎಂತಹ ಹೀನವಾದ ಕೃತ್ಯ ಅದು ಯಾವುದು ಅನಾದಿಯಾದ ಧರ್ಮ ಯಾವುದು ಸನಾತನ ಧರ್ಮ ಕೋಟಿ ಕೋಟಿ ವರ್ಷಗಳ ಇತಿಹಾಸ ಇದೆ ಎಲ್ಲ ಋಷಿಗಳ ಮುನಿಗಳ ಮಹಾಮಹಾಜ್ಞಾನಿಗಳ ಅನುಭವದ ಪರಿಪಾಕ ಯಾವ ಧರ್ಮದ ಹಿನ್ನೆಲೆಯಲ್ಲಿದೆ ಅಷ್ಟೆಲ್ಲ ಜನರ ಅನುಭವ ಯಾವ ಧರ್ಮದ ಹಿನ್ನೆಲೆಯಲ್ಲಿದೆ ಇಂತಹ ಅಪಾರವಾದಂತಹ ಗ್ರಂಥರಾಶಿ ಅತ್ಯದ್ಭುತವಾದಂತಹ ದೊಡ್ಡದಾದ ಸಂವಿಧಾನ ಯಾವ ಧರ್ಮದ ಹಿನ್ನೆಲೆಯಲ್ಲಿದೆ ಅಂತಹ ಧರ್ಮವನ್ನು ತನ್ನ ಅತ್ಯಂತ ಅಶಾಶ್ವತವಾದ ತಾತ್ಕಾಲಿಕವಾದ ಪ್ರೇಮಕ್ಕಾಗಿ ಅದನ್ನು ಆಹುತಿ ಕೊಡಬೇಕಾಗ್ತದೆ ಇದು ಮನುಷ್ಯನ ದೊಡ್ಡ ಔದಾರ್ಯ ಅಲ್ಲ ಇದು ಮನುಷ್ಯನ ಅವಿವೇಕ ಇದು ಮನುಷ್ಯನ ಪ್ರೇಮಾಂಧತೆ ಕುರುಡುತನ ವಿವೇಕ ಇಲ್ಲ ತಿಳುವಳಿಕೆ ಇಲ್ಲ ಪ್ರಜ್ಞೆ ಇಲ್ಲ ಆಲೋಚನೆ ಮಾಡುವಂತಹ ತೂಗಿ ನೋಡುವಂತಹ ತೂಕ ಮಾಡುವ ಶಕ್ತಿ ಇಲ್ಲ ಅನ್ನುವುದಕ್ಕೆ ಉದಾಹರಣೆಯೇ ಹೊರತು ಇದೊಂದು ದೊಡ್ಡ ಔದಾರ್ಯ ಅಂತ ಕೆಲವು ಜನ ಭಾವಿಸಿ ಮಾಡಿದ ತಪ್ಪಿಗೆ ಬೇರೆ ಬಣ್ಣವನ್ನು ಕೊಡುವ ಪ್ರಯತ್ನವನ್ನು ಮಾಡುತ್ತಾರೆ ಬಹಳ ದೊಡ್ಡ ತಪ್ಪು ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗಸಂಗಂ ಈ ನಿಷ್ಠೆ ಬಹಳ ಮಹತ್ವ ವೈವಾಹಿಕ ಜೀವನದಲ್ಲಿ ಇದು ಎಷ್ಟು ಸತ್ಯವೋ ಎಷ್ಟು ಅಗತ್ಯವೋ ಅಷ್ಟೇ ಇನ್ನುಳಿದ ಪ್ರಸಂಗಗಳಲ್ಲಿಯೂ ಇದನ್ನು ವಿಸ್ತರಿಸಿ ನಾವು ಅರ್ಥ ಮಾಡಿಕೊಳ್ಳಬೇಕು ಭಾಗವತದಲ್ಲಿ ಬಹಳ ಸ್ಥೂಲವಾಗಿ ಸಂದೇಶವನ್ನು ನೀಡಿದ್ದಾರೆ ಮಕ್ಕಳನ್ನು ಎತ್ತಿಕೊಳ್ಳಬೇಕು ಅಂಬರೀಷ ಅಂತಾದರೆ ಆ ಮಕ್ಕಳು ಭಗವಂತನ ಭಕ್ತರಾಗಿದ್ದರೆ ಎತ್ತಿಕೊಳ್ಳುತ್ತಿದ್ದೆ ಇಲ್ಲ ಅಂದರೆ ಇಲ್ಲ ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ ತಿಳುವಳಿಕೆ ಇಲ್ಲದ ಮಕ್ಕಳಿಗೆ ಅವನೇನು ಬಹಳ ದೇವರ ಸ್ತೋತ್ರವನ್ನು ಮಾಡಿ ಮಂತ್ರ ಪಠನ ಮಾಡಿ ವಿಷ್ಣು ಸಹಸ್ರನಾಮ ಹೇಳಿದ ಮೇಲೆ ಎತ್ತುಕೊಳ್ತೀನಿ ಎನ್ನಬಹುದಾ ಒಂದು ತಿಂಗಳಿಗೆ ಕೂಸಿಗೆ ಅಲ್ಲ ಆದರೆ ಆ ವ್ಯಕ್ತಿಗೆ ಆ ಪ್ರಸಂಗದಲ್ಲಿ ತಿಳುವಳಿಕೆ ಬರೋವರೆಗೆ ಅವನಿಗೆ ವೈಷ್ಣವ ಸಂಸ್ಕಾರಗಳನ್ನು ನೀಡಿ ಅವನನ್ನು ವೈಷ್ಣವನನ್ನಾಗಿ ಮಾಡಿರಬೇಕು ತಂದೆ ತಾಯಿಗಳು ಹಿರಿಯರು ಅವನಿಗೆ ನೀಡಬೇಕಾದ ಸಂಸ್ಕಾರವನ್ನು ನೀಡಿದ್ದರೆ ಸಾಕು
ತಿಳುವಳಿಕೆ ಬರೋವರೆಗೆ ಅವನಿಂದ ಅಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡು. ಅವನಿಂದ ನಾವು ಅಪೇಕ್ಷೆ ಪಡುವುದು ಅಷ್ಟೇ. ವೈಷ್ಣವ ಸಂಸ್ಕಾರಗಳು ಅವನಿಗೆ ಆಗಿರಬೇಕು. ಸರಿಯಾದ ರೀತಿಯಲ್ಲಿ ದೇವರ ಹೆಸರನ್ನು ಇಡೋದು ಇದು ಮೊದಲನೇ ಸಂಸ್ಕಾರ. ತಿಳಿದುಕೊಳ್ಳಿ, ನಾಮ, ಮಂತ್ರ, ತಾಪ ಇವುಗಳೆಲ್ಲ ಸಂಸ್ಕಾರ. ತಪ್ತಮುದ್ರಾ ಧಾರಣೆ ಇದೊಂದು ಸಂಸ್ಕಾರ. ದೇವರ ಹೆಸರನ್ನು ಸರಿಯಾದ ಹೊತ್ತಿಗೆ ನಾಮಕರಣ ಮಾಡಿ ಇಡೋದು ಇದೊಂದು ಸಂಸ್ಕಾರ. ಉಪನಯನವಾದ ಮೇಲೆ ಮಂತ್ರೋಪದೇಶ ಮಾಡುವುದು ಸಂಸ್ಕಾರ. ಈ ತರಹದ ಸಂಸ್ಕಾರಗಳು ಅವನಿಗೆ ಕಾಲಕಾಲಕ್ಕೆ ನೀಡಿರಬೇಕು. ಇನ್ನುಳಿದ ವೈದಿಕ ಸಂಸ್ಕಾರಗಳನ್ನು ಶುದ್ಧವಾದಂತಹ ಭಗವಂತನಲ್ಲಿರುವ ಭಕ್ತಿಯಿಂದ, ಶ್ರದ್ಧೆಯಿಂದ, ವೇದೋತ್ತವಾದ ವಿಧಾನದಿಂದ ಮಾಡಿರಬೇಕು. ಹಾಗಾದರೆ ಅವನು ಭಗವದ್ಭಕ್ತ, ವಿಷ್ಣು ಭಕ್ತ, ತದ್ಭೃತ್ಯ, ಭಗವಂತನ ಭೃತ್ಯ ಅಂತ ಆಗ್ತಾನೆ. ಅಂಥವನ ಗಾತ್ರದ ಸಂಘವನ್ನು ಮಾಡು. ಅವನಿಗೆ ದೇವರ ಹೆಸರನ್ನಿಟ್ಟಿಲ್ಲ, ದೇವರ ಚಿಹ್ನಗಳ ಸಂಸ್ಕಾರವನ್ನು ಅವನಿಗೆ ನೀಡಿಲ್ಲ ಅಂತಾದರೆ ಅಂಥವನ ಸಂಘವನ್ನು ಅಂಬರೀಷ ಮಾಡ್ತಾ ಇರಲಿಲ್ಲಂತೆ. ಅಂತಹ ಮಗುವನ್ನು, ಸಣ್ಣ ಮಗು ಎಷ್ಟು ಮುದ್ದಾಗಿದೆ ಎಂದರು ಎತ್ತುಕೊಳ್ತಾ ಇರಲಿಲ್ಲ. ಇದರ ತಾತ್ಪರ್ಯ, ಭಗವಂತನ ಭಕ್ತಿಯ ಪ್ರಸಾರವನ್ನು ರಾಜಮಹಾರಾಜರು ಇಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಮಾಡ್ತಾ ಇದ್ದರೆ ಎಂತಹ ಧರ್ಮದ ವಾತಾವರಣ, ಎಂತಹ ಶಾಂತಿ. ಎಷ್ಟರ ಮಟ್ಟಿಗೆ ವಿಷ್ಣು ಭಕ್ತಿಯನ್ನು, ದೈವ ಭಕ್ತಿಯನ್ನು, ಶ್ರದ್ಧೆಯನ್ನು ಜನರಲ್ಲಿ ಬಿತ್ತುತ್ತೇವೆ, ಅದರ ಪ್ರಸಾರವನ್ನು ಮಾಡ್ತೇವೆ, ಆ ತರಹದ ಸಂಸ್ಕಾರಗಳ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ರಾಜರು ವಹಿಸ್ತಾರೆ, ಅಷ್ಟರ ಮಟ್ಟಿಗೆ ಧರ್ಮದ ಪ್ರಸಾರ ಆಗ್ತದೆ, ಧರ್ಮದ ದೀಕ್ಷೆ ಬೆಳೆದಿದೆ. ಧರ್ಮದ ದೀಕ್ಷೆ ಬೆಳೆದಷ್ಟು ಅನ್ಯಾಯ, ಅಧರ್ಮ, ಅತ್ಯಾಚಾರ, ಭ್ರಷ್ಟಾಚಾರಗಳು ತಾವೇ ಕಡಿಮೆ ಅಂತ. ಅಂತಹ ಅಧರ್ಮ, ಅಂತಹ ಅತ್ಯಾಚಾರ, ಅಂತಹ ಭ್ರಷ್ಟಾಚಾರ, ಅನ್ಯಾಯಗಳನ್ನು ದೂರ ಓಡಿಸುವುದಕ್ಕಾಗಿ ಅಂಬರೀಷ ಚಕ್ರವರ್ತಿ ಅಂದೇ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ. ಅದೇ ಏಕಾದಶಿಯ ಉಪವಾಸ. ಏಕಾದಶಿಯ ಉಪವಾಸವನ್ನು ಎಲ್ಲ ತರಹದ ಅಧರ್ಮಗಳನ್ನು, ಎಲ್ಲ ತರಹದ ಪಾಪಗಳನ್ನು, ಎಲ್ಲ ತರಹದ ಅನ್ಯಾಯಗಳನ್ನು ತಡೆಗಟ್ಟುವುದಕ್ಕಾಗಿ ಮಾಡಿದಂತಹ ದೊಡ್ಡದಾದ ಸತ್ಯಾಗ್ರಹದ ಒಂದು ಪ್ರತೀಕವೇ ಅದು ಏಕಾದಶಿಯ ಉಪವಾಸ. ಅಂಬರೀಷ ಚಕ್ರವರ್ತಿ ಮಾಡಿದ್ದು ಎಲ್ಲರಿಂದಲೂ ಮಾಡಿಸಿದ್ದು. ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ, ಇನ್ನು ಮುಂದೆ ಪಾಪಗಳನ್ನು ಮಾಡಬೇಡಿ ಅಂತನ್ನುವ ರೀತಿಯಲ್ಲಿ ದೈವ ಪ್ರೇರಣೆಯನ್ನು, ಒಂದು ತಪಸ್ಸಿನ ಒಂದು ದೊಡ್ಡದಾದಂತಹ ಬೆಂಬಲವನ್ನು ನೀಡುವುದಕ್ಕೆ ಮಾಡಿದ ಒಂದು ಉಪಾಯವೇ ಅದು ಏಕಾದಶಿಯ ಉಪವಾಸ. ಹೀಗಾಗಿ ಅವನು ಹೇಳ್ತಾನೆ, ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಂ. ಹೆಂಡತಿ, ಗಂಡ ಅಥವಾ ಮಕ್ಕಳು ಅಥವಾ ಇನ್ನಿತರ ಗೆಳೆಯರು, ಗೆಳತಿಯರು, ಯಾರೇ ಆತ್ಮೀಯರು, ಇಷ್ಟಮಿತ್ರರು, ಬಾಂಧವರು, ಅಂಥವರ ಜೊತೆಗೆ ಮಾತನಾಡೋದಾದರೆ, ಒಂದು ಆಸನದ ಮೇಲೆ ಕೂಡೋದಾದರೆ, ಪ್ರೇಮ ಮಾಡೋದಾಗಿದ್ದರೆ ಅವರನ್ನು ಧಾರ್ಮಿಕರನ್ನಾಗಿ ಮಾಡಿ ಕಡ್ಡಾಯವಾಗಿ. ಇದನ್ನು ಜಗಳ ಅಂತ ಮಾಡುವುದು ಬೇಡ, ಇದೊಂದು ತರಹದ ಕ್ರೂರವಾದಂತಹ ಶೋಷಣೆಯ ರೀತಿಯಲ್ಲಿ ಬೇಡ. ಆದರೆ ತಿಳುವಳಿಕೆಯನ್ನು ನೀಡಿ, ಕನ್ವಿನ್ಸ್ ಮಾಡಿ, ಬೋಧನೆಯನ್ನು ಮಾಡಿ, ಅದರ ಮಹತ್ವವನ್ನು ತಿಳಿಸಿ, ಮಹಾತ್ಮರಿಂದ ಉಪದೇಶ ಕೊಡಿಸಿ, ಆ ಗ್ರಂಥಗಳ ಪ್ರಸಾರ ಮಾಡಿ, ಗ್ರಂಥದಲ್ಲಿ ಹೇಳಿದ ತತ್ವಗಳನ್ನು ತಿಳಿ ಹೇಳಿ, ಏನಾದರೂ ಮಾಡಿ ಇಷ್ಟರನ್ನು, ಮಿತ್ರರನ್ನು, ಬಾಂಧವರನ್ನು, ಗಂಡನನ್ನು, ಹೆಂಡತಿಯನ್ನು, ಮಕ್ಕಳನ್ನು, ತಂದೆಯನ್ನು, ತಾಯಿಯನ್ನು, ಯಾರನ್ನೇ ಭಗವದ್ಭಕ್ತರಾಗುವಂತೆ ಮಾಡಿ, ಆಮೇಲೆ ಅವರ ಜೊತೆಗೆ ನಿಮ್ಮ ಒಡನಾಟ, ಅವರ ಜೊತೆಗೆ ನಿಮ್ಮದ ನಾನಾ ವಿಧವಾದಂತಹ ಅಂಗಸಂಗ ಆಗಲಿ. ಪ್ರೇಮದಿಂದ ಕೈ ಕಲುಕಬೇಕಾದರೆ ಅವನು ಧಾರ್ಮಿಕನಾಗಿದ್ದರೆ ಕಲುಕಿ, ಇಲ್ಲದೆ ಇದ್ರೆ ಬೇಡ ಅನ್ನುವ ಮಟ್ಟಿಗೆ ಈ ದೀಕ್ಷೆಯನ್ನು ಕೊಡುತ್ತಾನೆ. ಬೇರೆ ಧರ್ಮದ ಜನರನ್ನು ತೆಗಳುವ, ಅವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಮೂಡಿಸುವ, ಅವರನ್ನು ನಿರ್ಮೂಲನೇ ಮಾಡಬೇಕು ಅಂತನ್ನುವಂತಹ ಬುದ್ಧಿಯನ್ನು ಚಿಕ್ಕ ವಯಸ್ಸಿನಲ್ಲಿಯೇ ತಿಳುವಳಿಕೆ ಬರುವಾಗ ಮೊಟ್ಟ ಮೊದಲಿಗೆ ಉಣಬೇಕು, ತಿನ್ನಬೇಕು ಅನ್ನೋದನ್ನು ಕಲಿಸೋದಕ್ಕಿಂತ ಮೊದಲು ಬೇರೆ ಧರ್ಮದವರನ್ನು ನಿರ್ಮೂಲನ ಮಾಡಬೇಕು ಅಂತನ್ನುವ ಪ್ರಜ್ಞೆಯನ್ನು ಅನೇಕ ಜನ ತಮ್ಮ ತಮ್ಮ ಮತೀಯರಿಗೆ, ತಮ್ಮ ತಮ್ಮ ಧರ್ಮೀಯರಿಗೆ ಬೋಧನೆ ಮಾಡ್ತಾ ಇದ್ದಾರೆ, ಬಿತ್ತುತ್ತಾ ಇದ್ದಾರೆ. ಇಂತಹ ಕರಾಲವಾದ ಕಾಲದೊಳಗೆ ನಮ್ಮ ಧರ್ಮವನ್ನು ನಾವು ಉಳಿಸಿಕೊಳ್ಳಬೇಕು. ನಮ್ಮ ಧರ್ಮದವರೇ ಆದವರು ನಮ್ಮ ಧರ್ಮದ ದೀಕ್ಷೆಯನ್ನು ಉಳಿಸಿಕೊಂಡು ಆ ಸಂಸ್ಕಾರಗಳನ್ನು ಪಡೆದು ಆ ದೀಕ್ಷೆಯಲ್ಲಿ ಪ್ರವೇಶವನ್ನು ಮಾಡಿ ತಮ್ಮನ್ನು ತಾವು ಭಗವದ್ಭಕ್ತರು, ಧಾರ್ಮಿಕರು, ಶುದ್ಧ ನಿಷ್ಠಾವಂತರು ಅಂತಾಗುವಂತೆ ಮಾಡುವುದಕ್ಕೆ
ನಾವು ನಾಚಿಕೆ ಪಡ್ತೇವೆ, ಹಿಂಜರಿತೇವೆ, ಇದು ನಮ್ಮ ಕೆಲಸ ಅಲ್ಲ ಅಂತ ಭಾವಿಸ್ತೇವೆ ಅಂದರೆ ಇದಕ್ಕಿಂತಲೂ ನಾಚಿಕೆಗೆ ಹೇಳ್ತನ ಪ್ರಪಂಚದೊಳಗೆ ಇನ್ಯಾವುದಿದೆ ಹೇಳಿ, ಹೇಳಿತನ ಇನ್ಯಾವುದಿದೆ? ಬೇಡ. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ, ಧೈರ್ಯದಿಂದ ನಮ್ಮ ಧರ್ಮದ ಪ್ರಸಾರವನ್ನು ನಾವು ಮಾಡೋಣ, ಪಕ್ಕದಲ್ಲಿದ್ದವರಿಗೆ ಹೇಳೋಣ, ಕಿವಿಮಾತು ಹೇಳೋಣ, ತಿಳಿಸಿ ಹೇಳೋಣ, ಒತ್ತಾಯ ಮಾಡಿ ಹೇಳೋಣ, ನಮ್ಮ ದಾಕ್ಷಿಣ್ಯಕ್ಕೆ ಒಳಪಡಿಸಿ ಹೇಳೋಣ. ನಂತರ ಬೇಕಾದರೆ ತಿಳುವಳಿಕೆ ಬಂದಿತು, ಆದರೆ ಸನ್ಮಾರ್ಗದಲ್ಲಿ ಇನ್ನೊಬ್ಬರನ್ನು ತರುವುದಕ್ಕೆ ಪ್ರಯತ್ನ ಮಾಡಿ ಅಂಥವರ ಸಂಘವನ್ನೇ ನಾನು ಮಾಡುತ್ತೇನೆ ಎನ್ನುವ ಪ್ರತಿಜ್ಞೆ ಇದ್ದರೆ ಅತ್ಯಂತ ಶುದ್ಧವಾಗಿರಬೇಕು. ಈ ತರಹ ರುಚಿಯಾದರೆ ಮಾತ್ರ ನಾನು ಅಡುಗೆ ತಿಂತೇನೆ, ಇಲ್ಲದಿದ್ದರೆ ತಿನ್ನೋದಿಲ್ಲ ಅಂತ ಕಡ್ಡಾಯ ಮಾಡಿದರೆ ಏನಾದರೂ ಮಾಡಿ ಹೆಂಡತಿ ಅಥವಾ ಮನೆಯಲ್ಲಿರುವ ಕೆಲಸದವರು ತನ್ನ ಯಜಮಾನನಿಗೆ ಸಂತೋಷ ಆಗಬೇಕು ಅಂತ ಅಂಥದೇ ಅಡಿಗೆಯನ್ನು ಮಾಡ್ತಾರೆ. ಹಾಕಿದರೆ ಹಾಕಲಿ, ಬಿಟ್ಟರೆ ಬಿಡಲಿ, ಬೇಯಿಸಿದ್ರೆ ಬೇಯಿಸಲಿ, ಹಂಜಕ್ಕಿ ಇರಬಹುದು, ಹೊತ್ತಿರ್ಬೋದು, ಹೇಗಿದ್ದರೂ ಅಡ್ಡಿ ಇಲ್ಲ ಅಂತ ಇವನು ಅಡ್ಜಸ್ಟ್ ಆದ ಅಂದರೆ ಅವರೇನೂ ತಳ ಕೆಡಿಸ್ಕೊಳ್ಳೋದಿಲ್ಲ. ಒಲಿ ಮೇಲೆ ಅನ್ನಕ್ಕಿಟ್ಟು ತಮ್ಮಷ್ಟಕ್ಕೆ ತಾವು ತಮ್ಮ ಅಲಂಕಾರ, ತಮ್ಮ ಭೂಷಣ, ಹಾಳು ಹರಟೆ, ಟಿ ವಿ ನೋಡ್ತಾ ಆರಾಮ ಕೂಡ್ತಾರೆ, ಏನೂ ಚಿಂತೆ ಮಾಡೋದು. ಯಾಕಂದರೆ ಏನಿದ್ದರೂ ಊಟ ಮಾಡ್ತಾನೆ, ಬಾಯಿ ಸತ್ತವನು, ಬಾಯಿ ಸತ್ತವನ ಬಾಯಿಯೊಳಗೆ ಏನು ಹಾಕಿದರೆ ಏನಾಗೋದಾಗಿದೆ ಅನ್ನೋ ಪ್ರಜ್ಞೆ. ಆದರೆ ಅವನು ಸ್ವಲ್ಪ ಬಿಗಿ ಇದ್ದ ಅಂದರೆ ಹೀಗೇ ಅಡುಗೆ ಆಗಬೇಕು, ಇಂತಿಂಥದ್ದೇ ಆಗಬೇಕು, ಇಂತಿಂಥ ವಾರದ ದಿವಸ ಸೋಮವಾರ ಏಕಾದಶಿ ಭಾಳ ವಿಚಾರ ಮಾಡೋದು ಬೇಡ, ಸೋಮವಾರ ಇದಾಗಬೇಕು, ಮಂಗಳವಾರ ಇದಾಗಬೇಕು, ಬುಧವಾರಕ್ಕಿಂತ ಅಡುಗೆ ಆಗಬೇಕು, ಇದಾಗದೇ ಇದ್ದರೆ ನಡೆಯೋದಿಲ್ಲ, ನಿನಗೆ ಹಣ ಕೊಡೋದಿಲ್ಲ, ಆಭರಣಗಳನ್ನು ತೊಗೊಳ್ಳೋದಕ್ಕೆ, ಸೀರೆ ತೊಗೊಳ್ಳೋದಕ್ಕೆ, ಇನ್ನೊಂದೇನೇನೋ ಆ ಈ ಪದಾರ್ಥಗಳನ್ನು ಮನೆ ತುಂಬ ತರೋದಕ್ಕೆ ಕಾಸು ಕೊಡಬೇಕು ಅಂದರೆ ಈ ಕರಾರಿನ ಮೇಲೆ ಆಗಬೇಕು ಅಂತ ಒಬ್ಬ ಬಿಗಿ ಗಂಡ ಇರಲಿ, ನೋಡೋಣ ಏನಾಗ್ತದೆ, ಜಗ್ಗಸ್ತು ಮಾಡ್ತಾರೆ. ಅಡುಗೆ ಮಾಡುವ ಕೆಲಸದವರು ಅಷ್ಟೇ, ಹೀಗಾಗಬೇಕು ಅಂತನ್ನುವುದನ್ನು ಪಟ್ಟು ಹಿಡಿದಾಗ ಅದಾಗದೇ ಇದ್ದರೆ ಇನ್ನೊಂದು ಕಡೆಗೆ ಬರುವಂತಹ ಅವರಿಗಾಗುವ ಲಾಭಗಳು ಬಂದಾಗ್ತದೆ ಅಂತಾದರೆ ಆ ಸೋರ್ಸ್ಗಳನ್ನು ಕಟ್ ಮಾಡಿದರೆ ತಾವೇ ಹಾದಿಗೆ ಬರ್ತಾರೆ. ಏನಾದರಾಗಲಿ ನಿಮ್ಮ ಮನಸ್ಸಿನೊಳಗೆ ವಿರಕ್ತರಾಗಿರ್ರಿ ಊಟದ ವಿಷಯದೊಳಗೆ, ಆದರೆ ತೋರಿಕೆಯಲ್ಲಿ ಆದರೂ ಬಿಗಿ ಇಲ್ಲದೆ ಇದ್ದರೆ ಓಡಿಸಿಬಿಡ್ತಾರೆ. ಹಾಗೆ ನಾವು ಹೀಗಿದ್ದರೆ ಮಾತ್ರ ನಾನು ನಿಮ್ಮ ಜೊತೆಗೆ ಮಾತಾಡಿಸ್ತೇನೆ, ಇಲ್ಲದ್ರೆ ಮಾತಾಡಿಸೋದಿಲ್ಲ ಅಂತ ಹೇಳಿ ಯಾರು ನಿಮ್ಮ ಮೇಲೆ ಅಷ್ಟು ಪ್ರೇಮ ಮಾಡ್ತಾರೆ ಅವರಿಗೆ ಪ್ರೇಮ ಮಾಡದೇ ಇದ್ದವರು ಹಾದಿಯೊಳಗೆ ಹೋಗೋರಿಗೆ ಹೇಳ್ರಿ, ನಿಮಗೆ ಯಾರು ಹೇಳಿದ್ದಾರೆ? ನಿಮ್ಮ ಮೇಲೆ ಯಾರು ಬಹಳ ಪ್ರೀತಿ ಮಾಡ್ತಾರೆ, ಪ್ರೇಮ ಮಾಡ್ತಾರೆ, ಅಂಥವರಿಗೆ ನೀವು ಹೇಳಿ. ಅವನು ನಿಮ್ಮ ಪಕ್ಕದ ಮನೆಯವನೇ, ಅವನು ವಿಷ್ಣು ಭಕ್ತ, ಮಧು ಭಕ್ತನೇ, ಆದರೆ ನಿಮ್ಮ ಹಾಗೆ ಧರ್ಮಾಚರಣೆಯನ್ನು ಮಾಡ್ತಾ ಇಲ್ಲ, ನಿಮ್ಮ ಜೊತೆಗೆ ಬೇಕಾದಷ್ಟು ಅರಟಿ ಹೊಡಿತಾನೆ, ಪ್ರೇಮ ಮಾಡ್ತಾನೆ, ವಿಶ್ವಾಸ ಇದೆ, ನಿಮ್ಮ ಸಲಹೆ ಸೂಚನೆಗಳನ್ನು ತಗೊಳ್ತಾನೆ. ಆದರೆ ಈ ಧರ್ಮ ಗಿರ್ಮ ನಮಗೆ ಹೇಳಬೇಡಿ ಅಪ್ಪ, ಉಳಿದೇನಿದೆ ಹರಟಿ ಹೊಡೀರಿ, ಬೇಕಾದಷ್ಟು ಹರಟಿ ಹೊಡೆದು ಹೋಗೋಣ. ನಾಳೆಯಿಂದ ನನ್ನ ಜೊತೆಗೆ ನೀನು ಹರಟಿ ಹೊಡಿಬೇಕಾದರೆ ಮಿನಿಮಮ್ ಒಂದು ಶ್ಲೋಕ ಆದರೂ ನೀನು ವಿಷ್ಣು ಸಹಸ್ರನಾಮ 11 ನಿನ್ನ ಜೊತೆ ಮಾತಾಡಿಸ್ತೇನೆ, ಇಲ್ಲದಿದ್ದರೆ ಮಾತಾಡಿಸೋದಿಲ್ಲ ಅಂತ ಮೊದಲು ಅನ್ನಿ. ಅವನವನ ಪರಿಸ್ಥಿತಿ ನೋಡಿಕೊಂಡು ಹೇಳಿ, ಭಕ್ತಿಯಿಂದಲೋ ಬೇಸರದಿಂದಲೋ ಒತ್ತಾಯಕ್ಕೋ ಒಂದು ಶ್ಲೋಕ ಅನ್ನಲಿ ಮೊದಲು ಅವನು. ಸಾಕು, ಆ ಶ್ಲೋಕಗಳು ಅಂದ್ರೇನು? ಅವೇನು ಹಾದಿಯಲ್ಲಿ ಬಿದ್ದಿದ್ದ ಭಗವಂತನ ವಾಣಿ, ಈಶ್ವರ ವಾಣಿ, ನಾರಾಯಣನ ವಾಣಿ ಅದು. ಬೇಕಾಗಲಿ ಬೇಡಾಗಲಿ ಒತ್ತಾಯದಿಂದಾದರೂ ಬಾಯಿಯಲ್ಲಿ ಔಷಧಿಯನ್ನು ತುರುಕಿದರೆ ರೋಗವಾಸಿ ಆಗಲೇಬೇಕು. ಅವನ ಬಾಯಿಯಿಂದ ಒಂದು ಬಾರಿಯಾದರೂ ಹರಿನಾಮ ಸ್ಮರಣೆ ಆದರೆ ಪಾಪಗಳ ಪರಿಹಾರ ಆಗ್ತದೆ, ಎಲ್ಲಿಯೋ ಒಳ್ಳೆಯ ಬುದ್ಧಿ ಬರ್ತದೆ, ಇವತ್ತಿಲ್ಲ ನಾಳೆ ಅವನ ಸನ್ಮಾರ್ಗಕ್ಕೆ ಬರ್ತಾನೆ. ನಾಳೆ ಎರಡು ಶ್ಲೋಕ ಅನ್ನು ಅಂತನ್ರಿ, ಗಾಯತ್ರಿ ಜಪ ಮಾಡು ಅನ್ರಿ, ಒಂದೊಂದೇ ಒಂದೊಂದೇ ಅವನನ್ನು ಸುಧಾರಿಸುವ ಪ್ರಯತ್ನ ಮಾಡಿ. ಯಾರ್ಯಾರಿಗೆ ಯಾವ ಯಾವ ಭಾಷೆಯಲ್ಲಿ ಯಾವ ಯಾವ ರೀತಿಯಲ್ಲಿ ಹೇಳಬಹುದೋ, ದಾಕ್ಷಿಣ್ಯಕ್ಕೆ ಒಳಪಡಿಸಬಹುದೋ ಅಥವಾ ಭಾರ ಹಾಕಬಹುದೋ ಒತ್ತಾಯ ಹೇರಬಹುದೋ ಏನಾದರೂ ಮಾಡಿ ಅವರನ್ನು ಧರ್ಮ ಮಾರ್ಗದಲ್ಲಿ ಬರುವುದಕ್ಕೆ ಪ್ರಯತ್ನ ಮಾಡಿ ಅಂಥವರ ಸಂಘವನ್ನು ನೀವು ಮಾಡಿ. ಸುಮ್ಮನೆ ಹೆಗಲ ಮೇಲೆ ಕೈ ಹಾಕಿಕೊಂಡು ಮದ್ಯಪಾನ ಮಾಡಿ, ಮಾಂಸ ಭಕ್ಷಣ ಮಾಡಿ, ಸಿಗರೇಟ್ ಸೇದಿ, ಹಾಳು ಹರಟೆಯನ್ನು ಹೊಡೆದು ಜೀವನವನ್ನು ಮಾಡುವ ದುಷ್ಟರ ಜೊತೆಗೂ ನಾನು ಅದೇ ತರಹದ ಸಂಘವನ್ನು ಮಾಡ್ತಾ ಅವನನ್ನು ಹಾಗೇ ದುಷ್ಟನನ್ನಾಗಿಟ್ಟು ನಾನು ಮಾತ್ರ ಒಳ್ಳೆಯವನಾಗಿರ್ತೇನೆ ಅಂತನ್ನುವ ಔದಾಸೀನ್ಯ ಬೇಡ. ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವುದು ಹೇಗೆ,
ನಿಜವಾದ ಸಜ್ಜನರ ಲಕ್ಷಣವೋ ಹಾಗೆ ಈ ಅಧ್ಯಾತ್ಮದ ರಸದೌತಣವನ್ನು ನಾವು ಮಾತ್ರ ಸ್ವೀಕರಿಸದೆ ಇದನ್ನು ನಾಲ್ಕು ಜನರಿಗೆ ಕೊಟ್ಟು ನಾವು ತಿಂತೇವೆ ಅನ್ನುವ ಪ್ರಜ್ಞೆ ಬಂದಾಗ ನಿಶ್ಚಿತವಾಗಿಯೂ ಧರ್ಮದ ವಾತಾವರಣ ಜಗತ್ತಿನಲ್ಲಿ ಅತಿ ಸುಲಭವಾಗಿ ಶೀಘ್ರದಲ್ಲಿ ಪ್ರಸಾರ ಆಗುವುದರೊಳಗೆ ಸಂಶಯ ಇದೆ. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ, ಆ ತರಹದ ಒಂದು ಪ್ರವೃತ್ತಿ ಅವನಲ್ಲಿ ಇತ್ತು. ತಾನು ಯಾರ ಸಂಘ ಮಾಡಬೇಕೋ ಅವರನ್ನು ಭಗವಂತನ ಭೃತ್ಯರನ್ನಾಗಿ ಮಾಡೋದು, ಇದು ಒಂದು ವ್ಯಾಖ್ಯಾನವನ್ನು ನಾನು ಹೇಳಿದೆ. ಇನ್ನೊಂದು, ಯಾರು ಈಗಾಗಲೇ ಪರಮ ಭಗವದ್ ಭಕ್ತರೋ, ಮಹಾತ್ಮರೋ, ಜ್ಞಾನಿಗಳೋ, ತನಗಿಂತಲೂ ಉತ್ತಮರೋ ಅಂಥವರ ಅಂಗಸಂಗ, ಅವರ ಪಾದ ಸ್ಪರ್ಶ ಮಾಡೋದು, ಅವರ ಪಾದಗಳನ್ನು ಮತ್ತೋದು, ಅವರ ದೈಹಿಕವಾದಂತಹ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆಯೋದು. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗ, ಏನು ನಾಚಿಗೆ ಕೆಲವರಿಗೆ ನಮಸ್ಕಾರ ಮಾಡಲಿಕ್ಕೆ, ನಿಷ್ಠರವಾದ ಭಾಷೆಯಿಂದ ಹೇಳ್ತೀವಿ ಅಂತ ಈ ರೀತಿ ಮಾಡುವವರು ನನಗೆ ಅಂದಾರೆ ಅಂತ ತಿಳ್ಕೊಬಿಡ್ರಿ. ನಾನು ನೀವು ಯಾರು ನಮಸ್ಕಾರ ಮಾಡಿದ್ದು ನೋಡಿಲ್ಲ, ಜನರಲ್ಲಾಗಿ ಹೇಳ್ತಾ ಇದ್ದೇನೆ. ಕಣ್ಣು ಬಡಿತಾರೆ, ಬರೇ ತಲೆ ಕೆಳಗೆ ಮಾಡೋದು, ಒಂದೇ ಕೈಯಿಂದ ನಮಸ್ಕಾರ ಮಾಡೋದು, ಬರೇ ಹಾಯ್ ಅನ್ನೋದು, ಹಲೋ ಅನ್ನೋದು, ಏನು ಕೈ ಕತ್ತರಿಸಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹಾಗೆಲ್ಲ ನಮಸ್ಕಾರ ಮಾಡಿದರೆ ಅಷ್ಟು ನಿಷ್ಠುರವಾಗಿ ಹೇಳುತ್ತದೆ ಶಾಸ್ತ್ರ, ಅದರ ತಾತ್ಪರ್ಯ ತಿಳಿಯಿರಿ. ಭಗವಂತನ ಅಧಿಷ್ಠಾನವನ್ನು ಚೆನ್ನಾಗಿ ತಿಳಿದು ಎರಡೂ ಕೈಗಳನ್ನು ಜೋಡಿಸಿ ಮನಃಪೂರ್ವಕವಾಗಿ ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಅದರಲ್ಲಿಯೂ ಉತ್ತಮರಾದ ಮಹಾಜ್ಞಾನಿಗಳಾದ ವ್ಯಕ್ತಿಗಳು ಇದ್ದಾಗ ಪಾದಸ್ಪರ್ಶವನ್ನು ಮಾಡಿ ನಮಸ್ಕಾರ ಮಾಡಬೇಕು. ತಂದೆ ತಾಯಿಗಳ ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡಬೇಕು. ತಂದೆ ತಾಯಿಗಳಿಗೆ ನಮಸ್ಕಾರ, ಒಳಗಿರುವ ತತ್ವಾಭಿಮಾನಿ ದೇವತೆಗಳಿಗೆ ನಮಸ್ಕಾರ, ವಾಯುದೇವರಿಗೆ ನಮಸ್ಕಾರ, ಭಗವಂತನಿಗೆ ನಮಸ್ಕಾರ ಅನ್ನೋ ಅನುಸಂಧಾನ ಇರಬೇಕು. ದಿವಸ ನೂ 108 ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? 33 ಕೋಟಿ ದೇವತೆಗಳಿದ್ದಾರೆ, ಅಷ್ಟು ದೇವಸ್ಥಾನಗಳನ್ನು ಕಟ್ಟಲಿಕ್ಕಾಗ್ತದ? ಆದರೆ ಅಷ್ಟೆಲ್ಲ ದೇವತೆಗಳ ಉಪಕಾರ, ಅವರ ಉಪಯೋಗ, ಅವರ ಅನುಗ್ರಹ ನಮಗೆ ಮಾತ್ರ ತಪ್ಪಿದ್ದಲ್ಲ. 33 ಕೋಟಿ ದೇವತೆಗಳಿದ್ದಾರೆ, ಅಸಂಖ್ಯ ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಅಷ್ಟೆಲ್ಲ ಮಹಾನುಭಾವರಿದ್ದಾರೆ. ಅಂತಹ ಎಲ್ಲ ಋಷಿಗಳು, ಮುನಿಗಳು, ಯತಿಗಳು, ದೇವತೆಗಳು, ಭಗವಂತನ ಅನಂತಾನಂತ ರೂಪಗಳಿವೆ. ಅನಂತ ಗುಣಪೂರ್ಣನಾದ ಭಗವಂತನ ಅವತಾರಗಳೇ, ಅವನ ಅಂತರ್ಯಾಮಿ ರೂಪಗಳೇ ನಿಸ್ಸೀಮವಾಗಿವೆ, ಅನಂತವಾಗಿವೆ. ಏನೋ ಒಂದು ರಾಮಕೃಷ್ಣನ ಗುಡಿ ಕಟ್ಟಿ ನಮಸ್ಕಾರ ಮಾಡಿ, ಅಲ್ಲಿ ಸೇವಾ ಮಾಡಿ, ಅಭಿಷೇಕ ಮಾಡಿ ಬಂದರೆ ಅಷ್ಟಕ್ಕೆ ಸಾಕಾಗಿ ಹೋಗ್ತದೆ. ಇನ್ನು ಪರಮಾತ್ಮನ ಅನಂತ ಅವತಾರಗಳ ಗುಡಿಗಳನ್ನು ಕಟ್ತೀರಾ? ಆ ಎಲ್ಲ 33 ಕೋಟಿ ದೇವತೆಗಳ ಗುಡಿಗಳನ್ನು ಕಟ್ಟಿ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತೀರಾ? ಟೊಂಕ ಬಿದ್ದು ಹೋಗ್ತದೆ, ತಲೆ ಸುಚ್ಚು ಹೋಗ್ತದೆ. ಒಬ್ಬ ಮನುಷ್ಯನ ಆಯುಷ್ಯ ಸಾಕಾಗುವುದಿಲ್ಲ, ದೇವತೆಗಳ ಆಯುಷ್ಯ ಸಾಕಾಗಲಿಕ್ಕಿಲ್ಲ. ಹಾಗಾದರೆ ಏನು ಮಾಡಬೇಕು? ಅಷ್ಟೆಲ್ಲ ದೇವತೆಗಳ, ಅಷ್ಟೆಲ್ಲ ಋಷಿಮುನಿಗಳ, ಅಷ್ಟೆಲ್ಲ ಭಗವಂತನ ರೂಪಗಳ ಅಧಿಷ್ಠಾನ, ಎಲ್ಲ ಭಗವದ್ ರೂಪಗಳ ಒಂದೇ ಒಂದು ದೇಗುಲ ನಮಗೇನಾದರೂ ಬೇಕಾಗಿದ್ದರೆ ಅದು ಜ್ಞಾನಿಗಳ ಶರೀರ, ಅದು ತಂದೆ ತಾಯಿಗಳ ಶರೀರ. ಷಣ್ಮುಖ ಇಡೀ ಜಗತ್ತನ್ನು ಸುತ್ತಿ ಬಂದನಂತೆ ಪ್ರದಕ್ಷಿಣೆ ಮಾಡಬೇಕು ಅಂತ. ಗಣಪತಿ ಪಾರ್ವತಿ ಪರಮೇಶ್ವರರ ಪ್ರದಕ್ಷಿಣೆ ಮಾಡಿ ಕುಳಿತನಂತೆ, ನಾನು ಇಡೀ ಜಗತ್ತಿನ ಪ್ರದಕ್ಷಿಣೆ ಮಾಡಿ ಬಂದೆ ಅಂತ ಹೇಳಿದನಂತೆ. ತಂದೆ ತಾಯಿಗಳಲ್ಲಿ ಆ ಎಲ್ಲ ದೇವತೆಗಳ ಸನ್ನಿಧಾನ ಇದೆ, ಗೋಮಾತೆಯಲ್ಲಿ ಸನ್ನಿಧಾನ ಇದೆ, ಆದರೆ ಆ ನಮಸ್ಕಾರವನ್ನು ಮಾಡುವ ಪ್ರಜ್ಞೆ ಇಲ್ಲ. ನಾನು ಮಾಡಿದರೆ ನನ್ನನ್ನು ಏನೋ ಬಹಳ ಹಳೇ ಮನುಷ್ಯ ಅಂತ ತಿಳಿತಾರೆ ಅಂತನ್ನುವ ಸೊಕ್ಕು ಬೇರೆ ಕೆಲವರಿಗೆ ಬೇಡ. ಪಾದಸ್ಪರ್ಶವನ್ನು ಮಾಡಿ, ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ, ಭಗವದ್ಭಕ್ತರಾದಂತಹ ಅದನ್ನು ಮರೆಯಬೇಡಿ. ತದ್ಭೃತ್ಯ ಗಾತ್ರ ಸ್ಪರ್ಶೇ, ಭಗವದ್ಭಕ್ತರಾದ ತಂದೆ ತಾಯಿಗಳ, ಭಗವದ್ಭಕ್ತರಾದ ಗುರುಗಳ, ಭಗವದ್ಭಕ್ತರಾದ ಜ್ಞಾನಿಗಳ, ತಪಸ್ವಿಗಳ, ಮಹಾನುಭಾವರ, ವೃದ್ಧರ ಪಾದಸ್ಪರ್ಶವನ್ನು ಮಾಡಿ, ಅವರ ಪಾದ ಸೇವೆಯನ್ನು ಮಾಡಿ ತನ್ನನ್ನು ತಾನು ಪವಿತ್ರಗೊಳಿಸಿಕೊಳ್ಳಬೇಕು. ಸಕಲ ಭಗವದ್ ರೂಪಗಳ ಸ್ಪರ್ಶವನ್ನು ಮಾಡಿದ ಫಲವನ್ನು ಅನುಸಂಧಾನದಿಂದ ಪಡೆದುಕೊಳ್ಳಬೇಕು, ಆ ಅವಕಾಶ ಇದೆ. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ, ಇದು ಅಂಬರೀಷ್ ಚಕ್ರವರ್ತಿ ತಿಳಿಸಿದ್ದು. ಮಾಡುವುದಿಲ್ಲ, ಇದರರ್ಥ ಭಾರೀ ಜ್ಞಾನಿಗಳು ಗುರುಗಳು ಅಂತ ಶುದ್ಧ ಮಡಿಯಲ್ಲಿದ್ದಾಗ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ
ಅಂಬರೀಷ ಚಕ್ರವರ್ತಿಯ ಸಂದೇಶ ಅಂತ ಹೇಳಲಿಕ್ಕೆ ಹೋಗಬೇಡಿ. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ. ಯಾವ ಹೊತ್ತಿನಲ್ಲಿ ಅವರಿಗೆ ಸಮ್ಮತಿ ಇದೆ, ಅವರು ಎಂಗಲಾ ತೆಗೀಬೇಕಾದರೆ ಅವರ ಅನುಜ್ಞಾ ಇಲ್ಲದೆ ತೆಗೀಬಾರದು ಅಂತಿದೆ. ಉಚ್ಛಿಷ್ಟ ಲೋಭ ಲೇಪಾನ್ ಅನುಮೋದಿತೋ ದ್ವಿಜೈಹಿ. ಅವರ ಎಂಗಲು ತೆಗೀಬೇಕಾದರೆ ಅವರು ಅಪ್ಪಣೆ ತೆಗೆದುಕೊಂಡು ತೆಗೀತಾರೆ ನಾರದರು. ಇನ್ನು ಅವರ ಪಾದ ಮುಟ್ಟಬೇಕಾದರೆ ಒಪ್ಪಿಗೆ ಇಲ್ಲದೆ, ಅಪ್ಪಣೆ ಇಲ್ಲದೆ, ಅನುಜ್ಞೆ ಇಲ್ಲದೆ ಮುಟ್ಟೋದಲ್ಲ. ಆದರೆ ಅನುಜ್ಞೆ ಇದ್ದಾಗ, ಅಪ್ಪಣೆ ಇದ್ದಾಗ, ಅನುಕೂಲ ಇದ್ದಾಗ ಹತಸ್ಪರ್ಶವನ್ನು ಮಾಡಿ ನಮಸ್ಕಾರ ಮಾಡಿ. ನಾನು ಈಗ ಬಹಳ ಓದ್ಕೊಂಡಿದ್ದೇನೆ, ಎಷ್ಟು ದಿವಸ ಸಣ್ಣ ಹುಡುಗಿದ್ದೆ, ಈಗ ಪಂಡಿತನಾಗಿದ್ದೇನೆ, ಓದಿದ್ದೇನೆ, ನನಗೂ ಸಾಕಷ್ಟು ತಿಳುವಳಿಕೆ ಬಂದಿದೆ, ದೊಡ್ಡವನಾಗಿದ್ದೇನೆ. ಇನ್ನೇನು ನಾನು ನನ್ನ ಹಿರಿಯರಿಗೆ ಅಷ್ಟು ಬಗ್ಗಬೇಕಾಗಿಲ್ಲ. ನಾನು ಬಹಳ ಬಗ್ಗಿದಾಗ ಬಹಳ ಬಗ್ಗಬೇಕು. ನಾನು ಸ್ವಲ್ಪ ದೊಡ್ಡವನಾದ ಮೇಲೆ ಇನ್ನು ಬಗ್ಗೋದು ಕಡಿಮೆ ಆದರೂ ನಡೀತಿದೆ ಅಂತ ತಾವೇ ತಾವು ಲೆಕ್ಕ ಹಾಕ್ಕೊಳ್ತಾ ಇರ್ತಾರೆ. ಶಾಸ್ತ್ರ ಏನು ಹೇಳಿರುವುದಿಲ್ಲ ಅವರಿಗೆ. ಇನ್ನೇನು ನಾನು ಹೆಚ್ಚಿನ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಯೋಗಕ್ಷೇಮ ವಿಚಾರ ಮಾಡಿದರೆ ಸಾಕು, ಆ ಅವಸ್ಥೆ ನನಗೆ ಬಂದಿದೆ ಅಂತ ಶಾಸ್ತ್ರ ಹೇಳುತ್ತದೆ. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ. ಕೇವಲ ನಾನು ದೊಡ್ಡವನಾಗಿದ್ದೇನೆ ಎನ್ನುವ ಅಹಂಕಾರದಲ್ಲಿ, ಬಿಗುಮಾನದಲ್ಲಿ ಆಗುವ ಲಾಭದಿಂದ ವಂಚಿತರಾಗಬೇಡಿ. ದೊಡ್ಡವರ ಪಾದಸ್ಪರ್ಶವನ್ನು ಮಾಡಿ, ಅವರ ಅನುಗ್ರಹವನ್ನು ಪಡೆಯಿರಿ. ಕದಾಚಿತ್ ನಿಮಗಿಂತಲೂ ವಯಸ್ಸಿನಲ್ಲಿ ಹಿರಿಯರು, ಅನುಭವದಲ್ಲಿ ಹಿರಿಯರು, ಮಹಾತ್ಮರಿರ್ತಾರೆ, ತಪಸ್ವಿಗಳಿರ್ತಾರೆ. ಒಂದೆರಡು ಅಕ್ಷರ ಅವರಿಗೆ ಗೊತ್ತಿಲ್ಲದೆ ಇದ್ದದ್ದು ನಿಮಗೆ ಗೊತ್ತಿರಬಹುದು, ಅಂದ ಮಾತ್ರಕ್ಕೆ ನೀವು ದೊಡ್ಡವರಾಗಲಿಲ್ಲ. ಭಗವಂತನ ಸನ್ನಿಧಾನ ದೊಡ್ಡವರಲ್ಲಿರುತ್ತದೆ, ಅವರ ಅನುಗ್ರಹವನ್ನು ಪಡೆಯಬೇಕು ಅಂತನ್ನುವ ಸಂದೇಶವನ್ನು ಕೊಡ್ತಾನೆ. ಘ್ರಾಣಂಚ ತತ್ಪಾದ ಸರೋಜ ಸೌರಭ ಶ್ರೀಮತ್ ತುಲಸ್ಯಾಂ ರಸನಾಂ ತದರ್ಪಿತೆ. ಘ್ರಾಣಂಚ ತತ್ಪಾದ ಸರೋಜ ಸೌರಭ ಶ್ರೀಮತ್ ತುಲಸ್ಯಾಂ. ತನ್ನ ಘ್ರಾಣೇಂದ್ರಿಯ ವಾಸನೆ ನೋಡಬೇಕು. ಏನು ನೋಡಬೇಕು ವಾಸನೆ? ಪರಮಾತ್ಮನ ಪಾದಗಳಿಗೆ ಅರ್ಪಿತವಾದಂತಹ ಸರ್ವರೋಗಗಳನ್ನು ಪರಿಹಾರ ಮಾಡುವ, ಅತ್ಯುತ್ತಮವಾದ ಆರೋಗ್ಯವನ್ನು ನೀಡುವ, ದೇಹದ ಮನಸ್ಸಿನ ನೈರ್ಮಲ್ಯವನ್ನು ನೀಡುವಂತಹ, ಇಡೀ ಮನೆಯನ್ನೇ ಪರಿಶುದ್ಧ ಮಾಡುವ, ಮನಸ್ಸನ್ನು ಪರಿಶುದ್ಧ ಮಾಡುವ, ಮೈಯನ್ನು ಪರಿಶುದ್ಧ ಮಾಡುವ ತುಳಸಿ. ಎಂತಹ ಪವಿತ್ರವಾದ ತುಳಸಿ! ಮನೆಯ ಎದುರಿನಲ್ಲಿ ತುಳಸಿಯನ್ನು ಇಟ್ಟರೆ ಇಡೀ ಮನೆಯಲ್ಲಿ ಬರುವ ಎಲ್ಲ ರೋಗಾಣುಗಳನ್ನು ತಡೆಗಟ್ಟಿ ಮನೆಯನ್ನೇ ಆರೋಗ್ಯವಂತವನ್ನಾಗಿ ಇಡುವಂತಹ ತುಳಸಿ. ಸೇವಿಸುವ ಕ್ರಮದಲ್ಲಿ ಶಾಸ್ತ್ರದೊಳಗೆ ಹೇಳಿದ ರೀತಿಯಲ್ಲಿ ತೀರ್ಥದ ಪ್ರಾಶನ ಕಾಲದಲ್ಲಿ, ಪ್ರಾಣಾಹುತಿಯ ಕಾಲದಲ್ಲಿ, ಊಟದ ನಂತರ, ಈ ತರಹದ ಪ್ರಸಂಗಗಳಲ್ಲಿ ಅದನ್ನು ದೇಹದಲ್ಲಿ ಸೇವನೆ ಮಾಡಿದರೆ ತನ್ನ ಕಿವಿಗಳಲ್ಲಿ, ಹೊಕ್ಕಳಿನಲ್ಲಿ, ತಲೆಯ ಮೇಲೆ ಅದನ್ನು ಧಾರಣ ಮಾಡುವ ಪ್ರಸಂಗದಲ್ಲಿ ಧಾರಣ ಮಾಡಿದರೆ ದೇಹದ ರೋಗಗಳನ್ನೆಲ್ಲ ಪರಿಹಾರ ಮಾಡಿ, ಪಾಪಗಳನ್ನೆಲ್ಲ ಪರಿಹರಿಸಿ, ಕಿವಿಯಲ್ಲಿ ಧಾರಣ ಮಾಡಿದರೆ ಎಲ್ಲ ಪಾಪಗಳ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ತುಳಸಿಯನ್ನು ಧಾರಣ ಮಾಡುವುದರಿಂದ ಅಗಮ್ಯ ಗಮನ, ಅಭಕ್ಷ ಭಕ್ಷಣಾದಿಗಳನ್ನು ಮಾಡಿದ ಪಾಪಗಳ ಪರಿಹಾರ ಆಗ್ತದೆ ಅಂತ. ಆ ತರಹದ ಆ ಪವಿತ್ರವಾದ ತುಳಸಿ, ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ತುಳಸಿ, ಎಂತಹ ಬಂಗಾರದ ವಜ್ರದ ಮುತ್ತಿನ ರತ್ನದ ಆಭರಣಗಳನ್ನು ಹಾಕಿದರೂ, ಪರಮಾತ್ಮನಿಗೆ ಮುತ್ತು ರತ್ನಗಳಿಂದ ಅಭಿಷೇಕ ಮಾಡಿದರೂ ಪೂಜೆ ಪರಿಪೂರ್ಣವಾಗೋದಿಲ್ಲ. ಒಂದು ದಲ ಶ್ರೀ ತುಳಸಿ ಇಲ್ಲದ ಹೊರತು ಅದು ಪರಿಪೂರ್ಣ ಆಗೋದಿಲ್ಲ ಪೂಜೆ. ಇನ್ನೇನಿಲ್ಲದೇ ಇದ್ದರೂ ಬರೀ ತುಳಸಿಯಿಂದ ಪೂಜೆಯನ್ನು ಮಾಡಬಹುದು. ಎಲ್ಲ ಇದ್ದರೂ, ಎಲ್ಲ ಸಾಧನ ಇದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿತಾವಲ್ಲನೋ. ಏನಿದ್ರೂ ತುಳಸಿ ಇಲ್ಲದೆ ಇದ್ದರೆ ಪೂಜೆ, ಕೊನೆಗೆ ತುಳಸಿ ಸಿಗಲಿಲ್ಲ, ಹಳೆ ತುಳಸಿಯನ್ನೇ ತೊಳೆದು ಉಪಯೋಗಿಸಿರಿ, ಅದು ಇಲ್ಲ ಅಂದರೆ ಒಣಗಿದ ತುಳಸಿ, ತುಳಸಿ ಕಾಷ್ಠ, ತುಳಸಿ ಮೃತ್ತಿಕೆ, ಏನಿಲ್ಲ ಅಂದರೆ ತುಳಸಿ 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 ಅಂತ ಮೂರು ಸಲ ಹೆಸರಾದರೂ ಉಚ್ಚಾರಣೆ ಮಾಡಿ ಪೂಜೆಯನ್ನು ಮುಗಿಸಬೇಕು, ಇಲ್ಲದಿದ್ದರೆ ಪೂಜೆ ಮುಗಿಸಬಾರದು ಅಂತ. ಆ ತುಳಸಿ ವನಸ್ಪತಿಯೊಳಗೆ ದೇವರಿಟ್ಟ ಶಕ್ತಿ ಏನು, ಆ ಸಸ್ಯದೊಳಗೆ ಭಗವಂತ ಎಷ್ಟರ ಮಟ್ಟಿಗೆ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ, ಇದನ್ನು ಆಲೋಚನೆ ಮಾಡಿ. ಅಂತಹ ಅದ್ಭುತವಾದ ಶಕ್ತಿ ಇರುವಂತಹ ತುಳಸಿ, ಕಾರಣ ದೇವರ ಅಷ್ಟು ಪ್ರೀತಿ, ಅಷ್ಟು ಸನ್ನಿಧಾನ ಆ ತುಳಸಿಯಲ್ಲಿದೆ. ಅಂತಹ ತುಳಸಿ ಆದರೆ ಅದನ್ನು ದೇವರ ಪಾದಗಳಿಗೆ ಅರ್ಪಿಸಿರಬೇಕು. ಪರಮಾತ್ಮನಿಗೆ ಅರ್ಪಣೆ ಮಾಡಿದ ಆ ನಿರ್ಮಾಲ್ಯದ ತುಳಸಿ, ಅದರ ಆಘ್ರಾಣನವನ್ನು ಮಾಡುವುದರೊಳಗೇನೆ ತನ್ನ ಘ್ರಾಣೇಂದ್ರಿಯಕ್ಕೆ ಕೆಲಸ ಕೊಟ್ಟಿದ್ದ.
ಇನ್ನುಳಿದ ನಾನಾ ತರಹದ ಬೇಕಾದಷ್ಟು ಸುವಾಸನೆಯ ಹೂವುಗಳಿರ್ಬೋದು. ದೇವರ ಪಾದಗಳಿಗೆ ಅರ್ಪಿತವಾದರೆ ಅಂತಹ ಪುಷ್ಪಗಳ ವಾಸನೆಯನ್ನು ನೋಡ್ತಾ ಇದ್ದ, ಅಥವಾ ತುಳಸಿಯ ವಾಸನೆಯನ್ನು ನೋಡ್ತಾ ಇದ್ದ. ದೇವರ ಪಾದಗಳಿಗೆ ಅರ್ಪಿತವಾಗದೇ ಇರುವ ಹೂವಿರಬಹುದು, ತುಳಸಿ ಇರಬಹುದು, ಏನೇ ಸುಗಂಧದ ವಸ್ತು ಇರಬಹುದು, ಅದರ ವಾಸನೆಯನ್ನು ನೋಡ್ತಾ ಇರಲಿ. ಚೇತನ ಹಾಗೂ ಅಚೇತನ, ಚೇತನರಲ್ಲಿ ವಿಷ್ಣು ಭಕ್ತರಲ್ಲ, ಅವರನ್ನು ಹತ್ರ ಸೇರಿಸ್ತಾ ಇರಲಿಲ್ಲ. ಅಚೇತನ ಪದಾರ್ಥಗಳು ದೇವರಿಗೆ ಅರ್ಪಿತವಾಗಿರಲಿಲ್ಲ, ದೇವರ ಸೇವೆಗೆ ಬಳಸಿರಲಿಲ್ಲ ಅಂದರೆ ಅದನ್ನು ಉಪಯೋಗಿಸ್ತಾ ಇರಲಿ. ಯಾವ ತರಹದ ನಿಷ್ಠೆ ಅವನಲ್ಲಿತ್ತು ತಿಳಿದುಕೊಳ್ಳಿ. ಘ್ರಾಣಂಚ ತತ್ ಪಾದ ಸರೋಜ ಸೌರಭ ಶ್ರೀಮತ್ ತುಲಸ್ಯಾಂ ಸ್ನಾನಂ ತದರ್ಪಿತೆ. ರಸನೇಂದ್ರಿಯ, ತನ್ನ ನಾಲಿಗೆ ರಸನೇಂದ್ರಿಯವನ್ನು ದೇವರಿಗೆ ಅರ್ಪಿತವಾದದ್ದನ್ನು ತಿನ್ನುವುದರೊಳಗೆ ಮಾತ್ರ ಸೀಮಿತವಾಗಿಟ್ಟಿದ್ದ, ಅಂತಹ ರೂಢಿಯನ್ನು ಮಾಡಿಸಿದ್ದಾನದಕ್ಕೆ. ನಾವು ನಿತ್ಯ ನಡೀತಿರ್ತೇವಲ್ಲ, ನಡೆಯುವಾಗ ನಮಗೊಂದು ಅಭ್ಯಾಸವಾಗಿರುತ್ತೆ. ಏನೋ ಆಲೋಚನೆ ಮಾಡ್ತಾ ಇದ್ದರೂ ಕೂಡ ತಾನು ಸೀದಾ ತನ್ನ ಆಫೀಸಿನಿಂದ ಅಥವಾ ಬಸ್ ಸ್ಟ್ಯಾಂಡಿನಿಂದ ಮನೆಗೆ ಬಂದುಬಿಡ್ತಾನೆ. ಅವನಿಗೆ ಅಷ್ಟು ಗಮನ ಕೊಟ್ಟು ಇಲ್ಲಿ ಹೊಳಬೇಕು, ಇಲ್ಲಿ ಹೇಳಬೇಕು, ಹೆಜ್ಜೆ ಮೇಲೆ ಹೆಜ್ಜೆ ಇಡಬೇಕು, ಇಷ್ಟೆಲ್ಲ ಆಲೋಚನೆ ಮಾಡಿ ಯಾರು ಹೇಳೋದು, ಏನೋ ವಿಚಾರ ಮಾಡ್ತಿರ್ತಾರೆ. ಆಫೀಸಿನೊಳಗೆ ತಾವು ಬೈಸ್ಕೊಂಡು ಬಂದಿರ್ತಾರೆ, ಬೈದು ಬಂದಿರ್ತಾರೆ, ಅಥವಾ ಏನೋ ದುಡ್ಡು ಎಲ್ಲಿಡಬೇಕು, ಹೇಗೆ ಬೆಳೆಸಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದರಿಂದ ಲಾಭ ಹೆಚ್ಚು, ಏನೋ ಆಲೋಚನೆ ಒಳಗಿರ್ತಾನೆ. ಆದರೆ ಮನೆಗೆ ಬಂದು ಕೂತಿರ್ತಾನೆ ಚೇರ್ ಮೇಲೆ, ಅಷ್ಟು ರೂಢಿಯಾಗಿಬಿಟ್ಟಿರ್ತದೆ ಕಾಲುಗಳಿಗೆ, ಆ ಹಾದಿ ಮೇಲೇ ನಡೆಸ್ತದೆ. ಹಾಗೆಯೇ ಇವನ ನಾಲಿಗೆಗೆ ರೂಢಿ, ದೇವರ ನೈವೇದ್ಯ ಆಗದೇ ಇದ್ದುದನ್ನು ನಾಲಿಗೆ ಸ್ವೀಕಾರನೆ ಮಾಡ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ನಾಲಿಗೆ ರೂಢಿಯನ್ನು ಮಾಡಿದ್ದ. ರಸನಾಂ ತದರ್ಪಿತೆ, ಇದು ನಾವು ಅನುಷ್ಠಾನದಲ್ಲಿ ತರಬೇಕಾದದ್ದು. ದೇವರು ನಮಗೆ ಸೃಷ್ಟಿ ಮಾಡಿ ಕೊಟ್ಟಂತಹ ಮಹಾನುಭಾವ, ಮಣ್ಣು ಸೃಷ್ಟಿ ಮಾಡಿದವನು ಅವನೇ, ಗಿಡಗಳನ್ನು ಹುಟ್ಟಿಸಿದವನು ಅವನೇ, ಟೊಂಗೆಗಳನ್ನು ಕೊಟ್ಟವನು ಅವನೇ, ಎಲೆಗಳು ಹೂವುಗಳು ಹೂವಿನಲ್ಲಿ ಆ ಸುಗಂಧ ಎಲ್ಲವನ್ನು ಸೃಷ್ಟಿ ಮಾಡಿ ಕೊಟ್ಟ ದೇವರು ನಮಗೆ ಘ್ರಾಣೇಂದ್ರಿಯವನ್ನೂ ಕೊಟ್ಟು ಮನಸ್ಸನ್ನೂ ಕೊಟ್ಟು ಆತ್ಮಸ್ವರೂಪದಲ್ಲಿ ಚೈತನ್ಯವನ್ನು ತುಂಬಿದ ವ್ಯಕ್ತಿ ದೇವರು. ಅಂತಹ ದೇವರ ಅನುಗ್ರಹದಿಂದಲೇ ನಮಗೆ ಸುಗಂಧದ ಜ್ಞಾನ, ಸೌರಭದ ಜ್ಞಾನ. ಅದೇ ಪರಮಾತ್ಮ ಸೃಷ್ಟಿ ಮಾಡಿದಂತಹ ಧಾನ್ಯಗಳನ್ನೇ ತಿಂದು ರುಚಿ ರುಚಿಯಾದಂತಹ ಅಡಿಗೆಯನ್ನು ಮಾಡಿಸಿಕೊಂಡು ತಿಂದು ಆನಂದ ಪಡ್ತೇವೆ. ಆ ನಾಲಿಗೆಯನ್ನು ಕೊಟ್ಟವನು ದೇವರೇ. ಷಡುರಸದನ್ನಕ್ಕೆ ನಲಿದಾಡುವ ಜುಹ್ವೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ, ತನು ನಿನ್ನದು, ಜೀವನ ನಿನ್ನದು. ನಾನಾ ತರಹದ ರುಚಿ ರುಚಿಯಾದ ಅಡಿಗೆಯನ್ನು ಮಾಡಿಕೊಂಡು ತಿಂತೇವಲ್ಲ, ಆ ರುಚಿಯಾದ ಅಡಿಗೆ ನಮಗೆ ರುಚಿಸುವಂತೆ ನಾಲಿಗೆ ಕೊಟ್ಟವನು ದೇವರು. ಆ ತಿಂದ ಅನ್ನ ಪಚನ ಆಗುವಂತೆ ಮಾಡುವವನು ದೇವರು. ಅನ್ನವನ್ನು ಸೃಷ್ಟಿ ಮಾಡಿದವನು ಭಗವಂತ. ಇಂಥ ದೇವರನ್ನು ಒಂದು ಸಲ ಸ್ಮರಣೆ ಮಾಡದೆ ತಿಂತಾನೆ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಕೃತಜ್ಞ ಯಾರು? ಹೊಲಸು ತಿಂದಂತೆ, ಅನ್ನ ಅಲ್ಲ ಕಸ ತಿಂದಂತೆ, ಮಲಮೂತ್ರಗಳನ್ನು ತಿಂದ ಹಾಕಿ, ಅಷ್ಟು ಹೇಯವಾದ ಕೃತ್ಯ. ಇಷ್ಟು ಉಪಕಾರ ಮಾಡಿದ ದೇವರನ್ನು, ಏನು ಅಲ್ಪ ಸ್ವಲ್ಪ ಮಾಡಿದವರನ್ನು ಎಷ್ಟು ಹೊಗಳೋದು? ಹೊಗಳದೇ ಇದ್ರೆ ಎಷ್ಟು ಸಿಟ್ಟು ಬರ್ತದೆ? ಇನ್ಯಾರ ಮುಖನೂ ನೋಡಬೇಡಿ, ನಮ್ಮನ್ನು ನಾವು ನೋಡಿಕೊಳ್ಳೋಣ. ನಮಗೆ ಎಷ್ಟು ಮನಸ್ಸಿಗೆ ಬೇಜಾರಾಗ್ತದೆ. ಅತ್ಯಲ್ಪ ಸಹಾಯವನ್ನು ಮಾಡಿದಾಗ ವ್ಯಕ್ತಿ ನನ್ನ ಕಡೆ ನೋಡಲಿಲ್ಲ, ನನ್ನ ಕಡೆಗೆ ಮಾರಿ ಮಾಡಲಿಲ್ಲ, ನನ್ನನ್ನು ಮಾತಾಡಿಸಲಿಲ್ಲ ಅಂದರೆ ಎಷ್ಟು ಮನಸ್ಸಿಗೆ ನೋವಾಗ್ತದೆ. ನಾನು 1,000 ರೂಪಾಯಿ ಕೊಟ್ಟೀನಿ ಇವರಿಗೆ, ಇಷ್ಟು ಧನಧಾನ್ಯಗಳನ್ನು ಕೊಟ್ಟಿದ್ದೇನೆ, ನೌಕರಿ ಕೊಡಿಸಿದ್ದೇನೆ, ಬೇಕಾದಷ್ಟು ಉಪಕಾರ ಮಾಡೀನಿ, ಇಷ್ಟೆಲ್ಲ ಮಾಡಿದರು ಬೇರೆ ಏನು ಮಾಡೋದು ಬೇಡ, ನನಗೇನು ಕೊಡೋದು ಬೇಡ, ಶಾಲು ಬೇಡ, ಶಕಲಾತಿ ಬೇಡ, ಅಥವಾ ಯಾವ ಗಿಫ್ಟ್ ಕೊಡೋದು ಬೇಡ, ಕೊಟ್ಟಿರಿ ಅಂತ ಒಂದು ಮಾತು ಅನ್ನಬಾರದ, ನೋಡಬಾರ್ದ, ನನ್ನ ಕಡೆಗೆ ಒಂದು ಸ್ಮೈಲ್ ಮಾಡಬಾರ್ದ ಅನ್ನೋ ಪ್ರಜ್ಞೆ ನಮಗೆ ಬರ್ತದೋ ಇಲ್ವೋ ಹೇಳಿ. ಇಷ್ಟಿರ್ತದೆ ನಮಗೆ ದಾರಿ ಹೇಳ್ತಾನೆ, ಎಲ್ಲಿ ಹೋಗಬೇಕು ಎಡಕ್ಕೆ ಹೊಳ್ರಿ, ಇಷ್ಟು ಹೇಳಿದರೆ ಥ್ಯಾಂಕ್ಸ್ ಅಂತ ಅಂದು ಹೋಗ್ಬೇಕು ಅವನು, ಇಲ್ಲ ಅಂದರೆ ಪಕ್ಕದಲ್ಲಿ ಏನು ತಲೆ ಕೆಟ್ಟವನಿದ್ದ ನೋಡಿ, ಕೇಳಿದ ಹಾಗೆ ಹೊಂಟೆ ಬಿಟ್ಟ, ನಿಂದಿರಿಸಲೇ ಇಲ್ಲ ಗಾಡಿ. ಏನ ಆ ರೋಡ್ ನೀ ಮಾಡಿಯೋ, ನಿಮ್ಮಪ್ಪ ಮಾಡ್ಯಾನೋ, ಯಾರೋ ರೋಡ್ ಮಾಡಿದ್ದಾರೆ, ಗಾಡಿ ಅವಂದು, ಡೀಸೆಲ್ ಅವಂದು, ಪೆಟ್ರೋಲ್ ಅವಂದು, ಇಷ್ಟು ಕೈ ಮಾಡಿದ ಅಷ್ಟೇ ಅವನು. ಇಷ್ಟು ಮಾಡಿ ತೋರಿಸಿದ್ದಕ್ಕೆ ಇವನಿಗೆ ಥ್ಯಾಂಕ್ಸ್ ಹೇಳದೆ ಹೋದದ್ದಕ್ಕೆ ಸೊಟ್ಟ ಮಸುಡಿ ಮಾಡಿದ. ತಿಳುವಳಿಕೆನೇ ಇಲ್ಲ ಇವತ್ತಿನ ಜನಗಳಿಗೆ, ಪ್ರಜ್ಞೆನೇ ಇಲ್ಲ, ಶಿಕ್ಷಣವೇ ಸರಿಯಾಗಿಲ್ಲ. ನೋಡಿ ಏನು ಸಂಸ್ಕೃತಿ ಹೇಗಿರಬೇಕು. ದಾರಿ ಕೇಳ್ತಾನೆ, ಹೇಳಿದ ಮೇಲೆ ಒಂದು ಚಾನ್ಸ್ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ,
ಭಾರತ ದೇಶದ ಪರಿಸ್ಥಿತಿಯೇ ಹೀಗೆ ಅಂತ ದೊಡ್ಡ ಉಪನ್ಯಾಸ ಬಿಗಿತಾನೆ. ನಾಲ್ಕು ಜನ ಯಾರಾದರೂ ಅಲ್ಲಿ ರಿಟೈರ್ ಆದವರು ವಾಕಿಂಗಿಗೆ ರೋಡ್ ಒಳಗೆ ಸಿಕ್ಕಿಬಿಟ್ರೆ ಸಾಕು, ಇವನು ಹೇಳಿದ್ದೇ ಹೇಳಿದ್ದು ಅವ್ರು ಕೇಳಿದ್ದೇ ಕೇಳಿದ್ದು ಹೌದು 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 ಅಂತ ಅವರು ಪಾಪ ಗೋಣ ಆಡಿಸ್ತಿರ್ತಾರೆ. ಗೋಣ ಆಡಬೇಕು ಅಂತ ಇಚ್ಛ ಇರ್ಬೋದು ಇಲ್ಲದೇ ಇರ್ಬೋದು, ಗೋಣಂತೂ ನಿಂದಿರ್ತಿರೋದಿಲ್ಲ, ಮುದುಕರಿಗೆ ಗೋಣ ಅಳಗಾಡ್ತಿರ್ತದೆ, ಗಂಟೆಗಟ್ಟಲೆ ಬದರ್ತಾನೆ. ಯಾಕೆ? ತಾನು ರೋಡ್ ತೋರಿಸಿದ್ದಕ್ಕೆ ಅವನು ಥ್ಯಾಂಕ್ಸ್ ಹೇಳಲಿಲ್ಲ ಅನ್ನೋದು ಒಂದೇ ಒಂದು ಕಾರಣ. ನಾನು ನೀರು ಕೊಟ್ಟೆ, ಅವನು ನನಗೇನು ಮಾತಾಡಿಸಲಿಲ್ಲ. ಕೆಲವರು ಬಹಳ ದೊಡ್ಡ ಔದಾರ್ಯ, ಭಾರಿ ನಾವು ತ್ಯಾಗ ಮಾಡುವವರು, ಅಂಥ ಎಲ್ಲ ಕೀರ್ತಿ ಪ್ರತಿಷ್ಠೆ ಅಪೇಕ್ಷೆ ಪಡೋದಿಲ್ಲ ಅಂತ ತೋರಿಸಿಕೊಳ್ಬೇಕು ಅನ್ನೋ ಒಂದು ಪ್ರತಿಷ್ಠೆ ಇರ್ತದೆ. ಪಾಪ, ನಮಗೇನೂ ಪ್ರತಿಷ್ಠೆಯ ಅಪೇಕ್ಷೆ ಇಲ್ಲ ಅನ್ನೋದನ್ನು ತೋರಿಸ್ಬೇಕು ಅಂತನೋ ಒಂದು ಪ್ರತಿಷ್ಠೆಯ ಕಾಮುಕತೆ ಇರ್ತದೆ ಕೆಲವು ಅನ್ನೋದಕ್ಕಾಗಿ ಗಂಭೀರ ಮುದ್ರೆಯಲ್ಲಿ ಕುಳಿತಿರ್ತಾರೆ. ಆದರೆ ಮನಸ್ಸು ತಳಮಳ 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 ಆಗ್ತದೆ, ಒದರಿಬಿಟ್ಟರೆ ಹೋಗ್ತದೆ. ಅದು ಭಾಳ ಚಲೋ. ಅದು ಏನು ಮಾತಾಡಬಾರದು ಅನ್ನುವ ಗಂಭೀರ ಮುದ್ರೆಯಲ್ಲಿರ್ತಾರಲ್ಲ, ಅವರ ಮನಸ್ಸು ತಳಮಳ ಆಗ್ತಿರ್ತದೆ. ಇದನ್ನೆಲ್ಲ ಆತ್ಮವಿಮರ್ಶೆ ಮಾಡಿಕೊಳ್ಳಿ. ಯಾಕೆ ಅಂದರೆ ನಾವು ಹೇಗೆ ಸುಧಾರಿಸಿಕೊಳ್ಳಬೇಕು ಅಂತ ನೋಡಿಕೊಳ್ಳೋದು. ನಿಜವಾಗಿ ಇದನ್ನು ಪ್ರಾಕ್ಟಿಕಲ್ಲಾಗಿ ಚೇಷ್ಟೆ ಮಾಡೋದಕ್ಕೆ ನಾನು ಹೇಳ್ತಾ ಇಲ್ಲ, ಪ್ರಾಕ್ಟಿಕಲ್ಲಾಗಿ ವಿಚಾರ ಮಾಡಿ. ಇದೇ ನಮಗೆ ನಿಜವಾಗಿ ಮನಸ್ಸಿಗೆ ಹತ್ತೋದು, ಇನ್ನೊಬ್ಬರದು ಅಂದರೆ ಹೋಯ್ತು, ನಮ್ಮದನ್ನು ನಾವು ನೋಡಿಕೊಳ್ಳೋಣ. ನಾನೊಬ್ಬರಿಗೆ ಅನ್ನ ಹಾಕಿದರೆ, ನಾನೊಬ್ಬರಿಗೆ ನೀರು ಕೊಟ್ಟರೆ, ನಾನೊಬ್ಬರಿಗೆ ಮಾತಾಡಿಸಿದರೆ, ನಾನೊಬ್ಬರಿಗೆ ಉಪಕಾರ ಮಾಡಿದರೆ, ನಾನೇನು ಎಕ್ಸ್ಪೆಕ್ಟ್ ಮಾಡ್ತೇನೆ, ಹೇಗೆ ಅವರು ಇರಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಇಷ್ಟನ್ನೇ ತಿಳ್ಕೊಳ್ಳಿ ಸಾಕು. ಹಾಗಾದರೆ ಇಷ್ಟೇ ರೀತಿಯಲ್ಲಿ ನಾವು ದೇವರ ಜೊತೆಗೆ ಇದ್ದು ಬಿಟ್ಟರೆ ಇವತ್ತೇ ಮೋಕ್ಷ, ನಾಳಿನ ಪಾರಣೆನೂ ಬ್ಯಾಡ್ ನಿಮಗೆ, ವೈಕುಂಠದೊಳಗೆ ಪಾರಣೆ. ಏನು ದುಃಖ ಪಡಬೇಡ್ರಿ, ಏನು ಉಪವಾಸ ಕಳಿಸ್ಲಿಕ್ಕತ್ತಾರಲ್ಲ ಅಂತ ಅನ್ಬೇಡಿ. ಲಕ್ಷ್ಮೀದೇವಿ ಅಡುಗೆ ಮಾಡಿ ಹಾಕ್ತಾಳೆ, ಮಯಾಸೋ ಅನ್ನಮತ್ತಿ ಯಃ ಪ್ರಾಣೀತಿ ಏನ್ ಶೃಣೋತ್ಯುಕ್ತಂ. ಮಯಾಸೋ ಅನ್ನಮತ್ತಿ ಅಂತ ಹೇಳುವ ಲಕ್ಷ್ಮೀದೇವಿ ಇದ್ದಾಳಲ್ಲಿ, ಇಡೀ ಜಗತ್ತಿಗೆ ಅನ್ನವನ್ನು ಹಾಕುವ ಲಕ್ಷ್ಮೀದೇವಿಯ ಪಾರಣೆ ಮಾಡಿಸ್ತಾಳೆ. ಇಷ್ಟೇ ಅನುಸಂಧಾನ ಬಂದ್ರೆ ಸಾಕು, ಇರೋದೇ ಇಷ್ಟು. ಸಂಸಾರಕ್ಕೂ ಮೋಕ್ಷಕ್ಕೂ ಇರೋ ಅಂತರ ಇಷ್ಟೇ ಇಷ್ಟು. ನಾನು ನನ್ನದು ಎಂಬ ಮಮತೆಯ ಬಿಟ್ಟು ನೀನೇ ಗತಿ ಎಂದು ನಂಬಿದ ದಾಸರ ಮೇಲೆ ದೇವರು ದಯ ತೋರದೆ ಇರೋದಿಲ್ಲ, ನಿಶ್ಚಿತವಾಗಿಯೂ ದಯ ತೋರ್ತಾನೆ. ಹಾಗಾದರೆ ನಾನು ಯಾಕೆ ಅನಂತ ಉಪಕಾರ ಮಾಡಿದ ದೇವರ ಹೆಸರನ್ನು ಒಂದೂ ಬಾರಿಯೂ ಸ್ಮರಣೆ ಮಾಡದೆ ಇಂತಹ ಕೃತಜ್ಞನಾಗಿ ಮಂಡನಾಗಿ ಇದ್ದೇನೆ? ವೈಯಕ್ತಿಕವಾದ ನಮ್ಮ ಅನುಭವವನ್ನೇ ನಾವು ಹೇಳ್ತೇವೆ. ಅನೇಕ ಬಾರಿ ಹೇಗಾದದ್ದು ಉಂಟು, ಪ್ರಾಂಜಲವಾಗಿ ಸಭೆಯಲ್ಲಿ ಹೇಳ್ತೇನೆ. ಇದರೊಳಗೇನಿದೆ ದೇವರ ಬಗ್ಗೆ ಹೇಳೋದಕ್ಕೆ? ಎಷ್ಟೋ ಪ್ರಸಂಗಗಳಲ್ಲಿ ಅನೇಕ ವ್ಯಕ್ತಿಗಳು ನಮ್ಮ ಸಂಪರ್ಕಕ್ಕೆ ಬರ್ತಾರೆ, ಏನೇನೋ ಕೇಳ್ತಾರೆ, ಹೇಳ್ತಾರೆ, ಸಹಾಯವನ್ನು ಪಡೀತಾರೆ, ಹೋಗ್ತಾರೆ, ಸಲಹೆ ಸೂಚನೆಗಳನ್ನು ಪಡೀತಾರೆ, ಸಹಾಯವನ್ನು ಪಡೀತಾರೆ, ಆಮೇಲೆ ಹೋದವ್ರು ಹೋದರೆ ಹೋಗ್ಬಿಡ್ತಾರೆ. ಕೃಷ್ಣಾರ್ಪಣ ಹೋದ ಮುಂದೆ ಮಾತೇ ಆಡಿಸೋದಿಲ್ಲ, ಹತ್ತಿರ ಬರೋದೂ ಇಲ್ಲ, ಕೆಲಸ ಆದದ್ದನ್ನು ತಿಳಿಸೋದೂ ಇಲ್ಲ. ಎಲ್ಲರೂ ಅಲ್ಲ, ಕೆಲವರು ಒಂದು ಕ್ಷಣ ಮನಸ್ಸಿನಲ್ಲಿ ಬಂದು ಹೋಗ್ತದೆ, ಯಾಕೆ ಹೀಗೆ ಮಾಡಿದೆ ಅವನು, ಬೇರೆ ಏನು ಮಾಡೋದು ಬೇಕಾಗಿರಲಿಲ್ಲ, ಆ ಕೆಲಸ ಆಯಿತು ಅಂತ ಒಂದು ಮಾತಾದರೂ ಹೇಳ್ಬೋದಾಗಿತ್ತಲ್ಲ, ಇಷ್ಟು ಹೇಗೆ ಉದಾಸೀನನಿದ್ದಾನೆ ಅಂತ. ಎರಡನೇ ಕ್ಷಣಕ್ಕೆ ಇಷ್ಟು ಪರಮಾನಂದ ಆಗ್ತದೆ, ದೇವರು ಈ ರೀತಿಯಾಗಿ ಇವನಿಂದ ಮಾಡಿಸಿದ್ದು ಎಷ್ಟು ದೊಡ್ಡ ಕೆಲಸ ಮಾಡಿದ. ಯಾಕೆ ಅಂದರೆ ಒಂದು ಸಣ್ಣ ಕಾರ್ಯ, ಅದು ನಾವು ಸ್ವತಂತ್ರರಲ್ಲ, ಎಲ್ಲ ದೇವರೇ ಕೊಟ್ಟ ಶಕ್ತಿ ಬುದ್ಧಿ ದೇಹ ಇಂದ್ರಿಯಗಳನ್ನು ಉಪಯೋಗಿಸಿ ಎಲ್ಲ ಮಟೀರಿಯಲ್ಗಳು ದೇವರದೇ, ಅಷ್ಟೆಲ್ಲ ಉಪಯೋಗಿಸಿ ಸುಮ್ಮನೆ ಮಧ್ಯದೊಳಗೆ ನಾವು ಮಾಧ್ಯಮ ಅಂತಾಗಿ ಮೀಡಿಯಾ ಆದದ್ದಕ್ಕೇನೆ ನಾವಿಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದರೆ, ಅನಂತ ಉಪಕಾರ ಮಾಡಿದ ದೇವರನ್ನು ನಾವು ಮರಿತೇವಲ್ಲ, ಇದು ಎಂತಹ ದೊಡ್ಡ ಕೃತಜ್ಞತನ ಅನ್ನೋದನ್ನು ತಿಳಿಸಲಿಕ್ಕೆ ದೇವರು ಹೀಗೆ ಮಾಡಿಸಿದ್ದಾನೆ ಇವನಲ್ಲಿ ನಿಂತು ಅಂತ ಎರಡನೇ ಕ್ಷಣಕ್ಕೆ ನಮಗನ್ನಿಸ್ತು. ಹೌದು, ಬಹಳ ಸರಿಯಾದದ್ದು, ಮನಸ್ಸಿಗೆ ಬೇಜಾರಾಗುವುದಿಲ್ಲ, ಒಂಥರಹ ಆನಂದ ಆಗ್ತದೆ ದೇವರು ಎಂಥ ಪಾಠ ಕಲಿಸಿದ ಅಂತ. ಇನ್ನೊಂದು ಸಲ ದುಃಖ ಆಗ್ತದೆ, ಹಾಗಾದರೆ ಈ ತರಹದ ಕಾರ್ತಜ್ಞೆಯ ಈ ತರಹದ ಕೃತಜ್ಞತೆ ನಮ್ಮಿಂದ ದೂರ ಆಗಬೇಕಲ್ಲ, ಅಖಂಡವಾಗಿ ದೇವರ ಸ್ಮರಣೆ ನಮ್ಮಲ್ಲಿ ಬರಬೇಕಲ್ಲ ಅನ್ನುವ ಪ್ರಜ್ಞೆ ಜಾಗೃತವಾಗ್ತದೆ. ತರಹ ಜಾಗೃತಗೊಳಿಸಿ, ನಿಮ್ಮ ನಿಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಿ, ಜೀವನದ ಪ್ರತಿಯೊಂದು ಘಟನೆಯನ್ನು ಸುಧಾರಣೆಗೆ ಉಪಯೋಗಿಸಿ. ಎಂಥ ಮಳೆ, ಒಂದು ಕ್ಷಣ ಬಿತ್ತು ನೋಡಿ, ಶಾಂತಾಗಿ ಏನು ಧೋ 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 ಮಳೆ ಹೊಡಿತು, ಇದ್ದಕ್ಕಿದ್ದಾಗಿ ಶಾಂತ ಆಯಿತು. ಏನು ಭಗವಂತನ ಅದ್ಭುತವಾದ ಲೀಲೆ! ಬಂತು ಮಳೆ, ನಿಂತು, ಇಷ್ಟೇ ಅನ್ಬೇಡ್ರಿ, ನೀವಿಲ್ಲೇ ನಿಂತಿರ್ತೀವಿ ಅಷ್ಟೇ. ದೇವರು ಮಳೆ ಎಷ್ಟು ಕೊಟ್ಟ,
ಜಗತ್ತಿಗೆ ನೀರನ್ನು ಕೊಡುವುದಕ್ಕೆ ಭಗವಂತ ಹೀಗೆ ಮಳೆ ಸುರಿಸಲಿಕ್ಕೆ ನಿಮಗಾಗ್ತದ? ಇಷ್ಟು ಜಗತ್ತಿನ ಸಕಲ ಜೀವರಾಶಿಗಳಿಗೆ ನೀರಿನ ಪೂರೈಕೆಯನ್ನು ಮಾಡುವ ಸಾಧ್ಯತೆ, ಈ ವ್ಯವಸ್ಥೆ, ಈ ಜಲಚಕ್ರ, ಈ ಮೇಘಚಕ್ರದ ವ್ಯವಸ್ಥೆ ನಮ್ಮ ನಿಮ್ಮ ಕೈಯಲ್ಲಿದೆಯಾ? ಯಾವ ಸರ್ಕಾರದ ಕೈಯಲ್ಲಿದೆಯಾ? ಬಿದ್ದ ನೀರಿನ ಉಪಯೋಗವನ್ನು ಸರಿಯಾಗಿ ಮಾಡಿ, ಸರಿಯಾಗಿ ನೀರಿನ ಸರಬರಾಜು ಮಾಡಿದರೆ ಸಾಕಾಗಿದೆ. ಇನ್ನು ನೀರಿನ ಸೃಷ್ಟಿಯನ್ನು ಮಾಡುವ, ನೀರನ್ನು ಸುರಿಸುವ ಶಕ್ತಿ ಯಾರಿಗಿದೆ? ಅದು ದೇವರ ಮಹಿಮೆ ಅಂತ ಚಿಂತನೆ ಮಾಡುವಷ್ಟು ಪ್ರಜ್ಞೆ ನಮ್ಮಲ್ಲಿ ಬಂದರೆ ಸಾಕು. ಜೀವನದ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಮಾಧಾನ ಅಸಮಾಧಾನಗಳು, ಸುಖ ದುಃಖಗಳನ್ನು ಇದೇ ಅರ್ಥ, ಸುಖವಾಗಲಿ ಬಹು ದುಃಖವಾಗಲಿ, ಸಖನೀನಾಗಿರು ಪಾಂಡುರಂಗ ಅಂದರೆ ಏನು? ಅಗ್ದಿ ಪುಂಡಲೀಕನ ಎದುರಿಗೆ ದೇವರ ಟಂಕದ ಮೇಲೆ ಕೈ ಕಟ್ಟಿಕೊಂಡು ಇಟ್ಟಂಗಿ ಮೇಲೆ ಕುಣದ ಹಾಗೆ ನಮ್ಮೆದುರಿಗೂ ಬಂದು ಕುಣದೇ ಬಿಡ್ತಾನೆ ಅಂತ ತಿಳ್ಕೋಬೇಡ್ರಿ. ಸುಖವಾದಾಗ ದುಃಖವಾದಾಗ ಭಗವತ್ ಪ್ರಜ್ಞೆ ಬರಲಿ, ಅದೇ ದೇವರು ನಮಗೆ ಗೆಳೆಯನಾಗಿ ಪಕ್ಕದಲ್ಲಿದ್ದಂತೆ ಕಣ್ಣಿಗೆ ಕಾಣಿಸ್ತಾನೆ ಅಂತಲ್ಲ. ಅಪರಿಪಕ್ವ ಯೋಗಿಗಳಿಗೆ ದುರ್ದರ್ಶೋಹಂ ಕುಯೋಗಿನ, ಈ ಅಪರಿಪಕ್ವಾವಸ್ಥೆಯಲ್ಲಿ ಭಗವತ್ ಪ್ರಜ್ಞೆ ನಮಗೆ ಜಾಗೃತವಾಗಿದೆ. ಯಾರಾದರೂ ನಮ್ಮನ್ನು ಬೈದರೆ, ಯಾರಾದರೂ ನಮ್ಮನ್ನು ಅಂದರೆ, ಆಡಿದರೆ ಎಷ್ಟೋ ಸಲ ಯಾರನ್ನ ಉದ್ಧಾರ ಮಾಡಬೇಕು, ಯಾರಿಗೆ ಉಪಕಾರ ಮಾಡಬೇಕು, ಯಾರಿಗೆ ಹಿತ ಆಗಬೇಕು, ಅವರು ಓದಬೇಕು, ಅವರು ಬರೀಬೇಕು, ಸುಖವಾಗಿರಬೇಕು, ಹೊಟ್ಟೆ ತುಂಬ ಉಂಡು ತಿಂದು ಇರಬೇಕು ಅಂತ ಯಾರ ಮೇಲೆ ಬಹಳ ಪ್ರೇಮ ಮಾಡಿ ಅವರಿಗಾಗಿ ಎಲ್ಲ ತಮ್ಮ ಶಕ್ತಿ ಹಣ ಉಪಯೋಗ ಮಾಡಿ ಎಲ್ಲ ವಿಧವಾದಂತಹ ಸಹಾಯವನ್ನು ಮಾಡ್ತಾರೆ, ಉಪಕಾರವನ್ನು ಮಾಡ್ತಾರೆ, ಅಂಥವರೇ ಇವರನ್ನು ತಪ್ಪು ತಿಳಿಯುತ್ತಾರೆ, ಅಂಥವರೇ ಇವರನ್ನು ಬೈತಾರೆ, ಅಂತಾರೆ, ಆಡ್ತಾರೆ. ಆಗ ಅವರನ್ನು ತಿದ್ದಬೇಕಾದ ಕೆಲಸ ತಿದ್ದಲಿ, ಆದರೆ ಮನಸ್ಸಿನೊಳಗೆ ಅನ್ನಬೇಕು ದೇವರು ಬಹಳ ಒಳ್ಳೆ ಪಾಠ ನನಗೆ ಕಲಿಸ್ತಾ ಇದ್ದಾನೆ. ಯಾಕಂದರೆ ನಾವು ಅದೇ ಕೆಲಸ ಮಾಡ್ತೀವಿ. ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅನ್ನೋದಕ್ಕೆ ವ್ಯಕ್ತಿ ತಾನು ದುಃಖ ಪಡ್ತಾನೆ, ಆದರೆ ತಾನೂ ಒಬ್ಬರ ಮಗನಾಗಿ ಅವರ ಮಾತು ಕೇಳ್ತಾ ಇಲ್ಲ ಅನ್ನೋದನ್ನು ನೆನಪಿಟ್ಟುಕೊಂಡಿಲ್ಲ. ತಾನು ಇವನಿಗೆ ಅಪ್ಪ ಅಂತನ್ನೋದಕ್ಕೋಸ್ಕರ ಅವನು ತನ್ನ ಮಾತು ಕೇಳಬೇಕು ಅಂತಾನೆ. ಇವನಿಗೆ ತಾನು ಅಪ್ಪ ಆದದ್ದು ಬರೀ ನಿಮಿತ್ತ ಮಾತ್ರಕ್ಕೆ, ಹೆಸರಿಗೆ, ನಾಟಕಕ್ಕೆ. ರಂಗಮಂಚದ ಮೇಲೆ ಪಾತ್ರಧಾರವನ್ನು ಮಾಡಿದಂತಹ ವ್ಯಕ್ತಿ ಹೇಗೆ ತಾತ್ಕಾಲಿಕವಾಗಿ ನಾಟಕೀಯವಾಗಿ ಅಪ್ಪ, ನಾಟಕೀಯವಾಗಿ ತಂದೆ, ಆ ತರಹದ ಒಂದು ಸ್ವಲ್ಪ ದೊಡ್ಡ ನಾಟಕ ಇದು. ದೀರ್ಘಕಾಲದ ನಾಟಕ, 3 ತಾಸಿನ ನಾಟಕ ಅಲ್ಲ, 100 ವರ್ಷಗಳ ನಾಟಕ. ಈ ನಾಟಕದೊಳಗೆ ಮಧ್ಯದೊಳಗೆ ತಂದೆ ತಾಯಿ ಅಂತ ಮಿಂಚಿ ಹೋಗುವ ವ್ಯಕ್ತಿ ತಾನು. ತಾನೇನು ರಕ್ತ ಮಾಂಸ ಎಲುಬುಗಳನ್ನು ನಿರ್ಮಾಣ ಮಾಡಿದ ವ್ಯಕ್ತಿ ಅಲ್ಲ. ಯಾವ ಒಂದೊಂದು ಸೆಲ್ಲುಗಳನ್ನು ಭೇದನ ಮಾಡಿ ಅದನ್ನು ಕ್ಲೋನಿಂಗಿನಿಂದ ಹೊಸ ದೇಹವನ್ನೇ ಸೃಷ್ಟಿ ಮಾಡಬಹುದೋ ಅಂತಹ ಅದ್ಭುತವಾದ ಸೆಲ್ಲುಗಳನ್ನು ಸೃಷ್ಟಿ ಮಾಡುವ ಮೇಧಾವಂತ ತಾನಲ್ಲ. ಇಡೀ ವ್ಯಕ್ತಿಯ ಜೀವನದ ಸಮಗ್ರವಾದ ಭವಿಷ್ಯವನ್ನೇ, ಅತಿ ಪುಟ್ಟದಾದ ಕಣ್ಣಿಗೂ ಕಾಣಿಸಿದ DNA ಒಳಗೆ ಸಮಗ್ರವಾದ ಭವಿಷ್ಯವನ್ನೇ ಬರೆದಿಡುವ, ಪೋಣಿಸುವ, ಜೋಡಿಸುವ ಅದ್ಭುತವಾದ ಕಲಾಕಾರ ತಾನಲ್ಲ. ಒಂದೊಂದು ಕಿವಿಯಲ್ಲಿ, ಒಂದೊಂದು ಕಣ್ಣಿನಲ್ಲಿ, ಒಂದೊಂದು ಕೈಯಲ್ಲಿ, ಕಾಲಿನಲ್ಲಿ ಲಕ್ಷ ಲಕ್ಷ ನರಗಳನ್ನು ಜೋಡಿಸಿ ಇಡೀ ದೇಹದೊಳಗಿನ ನರಗಳನ್ನು ಬಿಚ್ಚಿಟ್ಟರೆ 3 ಬಾರಿ ಸಮಗ್ರವಾದ ಪೃಥ್ವಿಯನ್ನೇ ಸುತ್ತಬಹುದಾದಂತಹ ದೊಡ್ಡದಾದ ನರಗಳ ನಾಡಿಗಳ ಅದ್ಭುತವಾದ ಪ್ರಪಂಚವನ್ನೇ ಈ ದೇಹದಲ್ಲಿ ಪೋಣಿಸಿದಂತಹ ಮಹಾಪ್ರಜ್ಞಾವಂತ ಕಲಾವಿದ ತಾನಲ್ಲ. ಆದರೆ ತಾನು ತಾಯಿ, ತಾನು ತಂದೆ ಅಂತನ್ನುವ ಕೀರ್ತಿ ತನಗಿದೆ. ಕೇವಲ ದೇವರು ತನ್ನನ್ನು ಇನ್ಸ್ಟ್ರೂಮೆಂಟಾಗಿ ಬಳಸಿದ ಮಾತ್ರಕ್ಕೆ, ಇಷ್ಟಕ್ಕೆ ತನ್ನ ಮಾತು ಕೇಳಬೇಕು ತನ್ನ ಮಗ ಅಂತನ್ನುವ ಭಾವನೆ ತನಗಿದ್ದರೆ, ಯಾವ ವ್ಯಕ್ತಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮಗೆ ನಾನಾ ತರಹದ ದೇಹಗಳನ್ನು ಕೊಟ್ಟಿದ್ದಾನೆ, ನಾನಾ ತರಹದ ಆಟಗಳನ್ನು ಮಾಡಿದ್ದಾನೆ, 84 ಲಕ್ಷ ಯೋನಿಗಳಲ್ಲಿ ನಮ್ಮನ್ನು ಹುಟ್ಟಿಸಿದ್ದಾನೆ, ನಿಮಗೆ ನಾನಾ ತರಹದ ಮೀನುಗಳನ್ನು ಅಕ್ವೇರಿಯಂಗೆ ಹೋಗಿ ನೋಡಿದರೆ ಆನಂದ ಆಗ್ತದೆ. ಮನೆಯಲ್ಲಿ ಕೆಲವರು ನಾನಾ ತರಹದ ಬಣ್ಣ ಬಣ್ಣದ, ಬಂಗಾರದ ಬಣ್ಣದ, ಹಸಿರು ಬಣ್ಣದ, ಬಿಳಿಯ, ಹಸಿರು, ಕೆಂಪು, ಕರಿ ವಿವಿಧ ಮೀನುಗಳನ್ನು ನೋಡಿ ಆನಂದ ಪಡ್ತೀರಿ. ಅಂತಹ ಒಂದು ಮೀನಿನ ಬಾಕ್ಸನ್ನು ನಿಮ್ಮ ಮನೆಗೆ ಒಬ್ಬರು ಗಿಫ್ಟ್ ಆಗಿ ಕೊಟ್ಟರೆ ಎಷ್ಟು ಸಂತೋಷ ಆಗಿರ್ತದೆ. ಬಣ್ಣ ಬಣ್ಣದ ಮೀನುಗಳನ್ನು ದಿವಸ ನೋಡ್ಲಿಕ್ಕೆ ಸಿಗ್ತದೆ ಅಂತ. ಅಂತಹ ಬಣ್ಣ ಬಣ್ಣದ 1,000,000 ಮೀನು ಜಾತಿಗಳನ್ನೇ ನಿಮಗೆ ಕೊಟ್ಟಿದ್ದಾನೆ ದೇವರು. ಅಷ್ಟೆಲ್ಲ ಮೀನು ಜಾತಿಗಳಲ್ಲಿ ಹುಟ್ಟಿ ನೀವು ಬಂದಿದ್ದೀರಿ, ಎಚ್ಚರ ಇದೆಯಾ ಮೈ ಮೇಲೆ? ಎಲ್ಲ ತರಹದ ಜಲಚರ, ಎಲ್ಲ ತರಹದ ಭೂಚರ, ಎಲ್ಲ ತರಹದ ಖೇಚರ, ಏನು ಪಕ್ಷಿ ಪ್ರಪಂಚ! ಆ ಪಕ್ಷಿ ಪ್ರಪಂಚವನ್ನು ನೋಡುವುದಕ್ಕೆ ರಂಗನ ಚಿಟ್ಟಿಗೆ ಅಂತ ಹೋಗ್ತಾರೆ ಮೈಸೂರು ಹತ್ರ, ಇನ್ನೆಲ್ಲೆಲ್ಲೋ ಹೋಗ್ತಾರೆ, ಪಕ್ಷಿಧಾಮ ಅಂತಾರೆ. 1,000,000 ಯೋಜನೆಗಳನ್ನು ಹಾರಿ ಬರ್ತವೆ ಪಕ್ಷಿಗಳು,
ಸರಿಯಾದ ರೀತಿಯಲ್ಲಿ ತಮ್ಮ ಕಾಲ ಮುಗಿದ ಮೇಲೆ ತಾವು ತಮ್ಮ ಊರಿಗೆ ಹೋಗಿ ವಾಪಸ್ ಸೇರ್ತವೆ. ಅಂತಹ ಅದ್ಭುತವಾದ ಆ ಪಕ್ಷಿಗಳ ದೇಶಗಳನ್ನು ಗುರುತಿಸುವ ಪ್ರತಿಭೆ, ಅವುಗಳ ಬಣ್ಣ, ಐದೈದು ಬಣ್ಣದ ಪಕ್ಷಿಗಳು, ಆರಾರು ಬಣ್ಣದ ಪಕ್ಷಿಗಳು. ಅದರ ಚೊಂಚು ಬೇರೆ, ಶಿಖೆ, ಅದರ ತಲೆಯ ಮೇಲಿರುವ ಶಿಖೆಯೇ ಬೇರೆ, ಹೊಟ್ಟೆ ಬೇರೆ, ಪುಚ್ಛ ಬೇರೆ. ಕಣ್ಣು ತುಂಬ ನೋಡ್ತಾನೆ, ಏನು ಪಕ್ಷಿ, ಎಷ್ಟು ಸುಂದರವಾದ ಬಣ್ಣ ಇದೆ ನೋಡೋದಕ್ಕೆ. ಅಂತಹ ಪಕ್ಷಿಯ ಬಣ್ಣವನ್ನು ಚಿತ್ರದಲ್ಲಿ ತೆಗೆದು ತೋರಿಸಿದಂತಹ ಭಾರಿ ಭಾರಿ ಕಲಾಕಾರರನ್ನು ನೋಡಿ ಅವರನ್ನು ಶ್ಲಾಘನೆ ಮಾಡ್ತಾನೆ. ಚಿತ್ರ ಅಲ್ಲ, ಎಲ್ಲಿಯೋ ತಮ್ಮಷ್ಟಕ್ಕೆ ತಾವು ಹಾರಿ ಬಂದ ಪಕ್ಷಿಗಳನ್ನು ತೋರಿಸುವುದಕ್ಕೆ ಕರೆದುಕೊಂಡು ಹೋಗೋದಲ್ಲ, ಆ ಎಲ್ಲ ಪಕ್ಷಿಗಳ ಶರೀರವನ್ನೇ ನಿಮಗೊಂದೊಮ್ಮೆ ಕೊಟ್ಟಿದ್ದಾನೆ ದೇವರು, ಎಚ್ಚರ ಇರಲಿ. 84 ಲಕ್ಷ ಯೋನಿಗಳನ್ನು ನೀವು ದಾಟಿ ಬಂದಿದ್ದೀರಿ. ಎಲ್ಲ ಪಕ್ಷಿಗಳ ಯೋನಿ, ಎಲ್ಲ ಜಲಚರ ಪ್ರಾಣಿಗಳಾಗಿ, ಎಲ್ಲ ಖೇಚರರಾಗಿ, ಎಲ್ಲ ಭೂಚರರಾಗಿ ನಾನಾ ತರಹದ ಯೋನಿಗಳಲ್ಲಿ ದಾಟಿ ಬಂದಿದ್ದೀವಿ. ಅದೆಲ್ಲ ಕೊಟ್ಟವನು ದೇವರು, ಒಂದು ದೇಹ ಕೊಟ್ಟವನಲ್ಲ. ಅದೆಲ್ಲದಕ್ಕೂ ಶಿಖರಪ್ರಾಯವಾಗಿ, ಅದೆಲ್ಲದಕ್ಕೂ ಕಳಸ ಇಟ್ಟಂತೆ, ಬ್ರಹ್ಮಾವಬೋಧ ದಿಶಣಂ ಮುದಮಾಪದೇವ, ಪರಬ್ರಹ್ಮಜ್ಞಾನಕ್ಕೆ ಸಾಧನವಾದ, ಪರಲೋಕ ಸಾಧನೆಯನ್ನು ಮಾಡುವುದಕ್ಕೆ ಅತ್ಯುತ್ತಮ ಉಪಾಯವಾದಂತಹ ದಿವ್ಯವಾದ ಮೋಕ್ಷ ಸಾಧನವನ್ನೂ ಮಾಡಿಕೊಳ್ಳುವುದಕ್ಕೆ ದಾರಿಯಾದ ಈ ಪವಿತ್ರವಾದ ಶರೀರವನ್ನೂ ಕೊಟ್ಟಂತಹ ತಂದೆ ದೇವರು. ಅಂತಹ ತಂದೆಯಾದ ದೇವರು, ತಾಯಿಯಾದ ದೇವರು, ಅಣ್ಣನಾದ ದೇವರು, ಸರ್ವಸ್ವವಾದ ದೇವರು, ನಾನು ಹೇಳಿದಂತೂ ಈ ಮಗ ಕೇಳಬೇಕು ಅಂತ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದರೊಳಗೆ ಏನು ತಪ್ಪಿದೆ? ಅದರಂತೆ ನಾವು ವರ್ತನೆ ಮಾಡದೇ ಇದ್ದರೆ ಆ ಭಗವಂತ ನಮಗೆ ಶಿಕ್ಷೆಯನ್ನು ಕೊಡುವುದರೊಳಗೆ ಏನು ಅನೌಚಿತ್ಯ ಇದೆ? ಈ ಪ್ರಜ್ಞೆ ನಿಮ್ಮ ಮಾತನ್ನು, ಒಂದನ್ನು ನಿಮ್ಮ ಮಗ ಮೀರಿದಾಗ ತಲೆ ತಿರುಗಬೇಕು. ಅಧ್ಯಾತ್ಮ ಪ್ರಜ್ಞೆ ಜಾಗೃತ ಆಗಬೇಕು, ಧಾರ್ಮಿಕ ಪ್ರಜ್ಞೆ ಮನುಷ್ಯನಲ್ಲಿ ಬೇರೂರಬೇಕು. ಒಂದು ಮಾತು ನಿಮ್ಮ ಮಗ ಕೇಳಲಿಲ್ಲ ಅಂದರೆ ಕೇಳದೇನೇ ಇರಬೇಕು, ಅದೇ ಒಂದು ಭೂಷಣ. ನಮ್ಮಪ್ಪನಿಗೆ ಧಾರ್ಮಿಕ ಪ್ರಜ್ಞೆ ಜಾಗೃತ ಆಗಲಿಕ್ಕೇನೆ ನಾ ನಮ್ಮಅಪ್ಪನ ಮಾತು ಕೇಳೋದಿಲ್ಲ ಅಂತ ಯುವಕರೆಲ್ಲ ಸಂದೇಶ ತಿಳ್ಕೋಬೇಡಿ. ಅಪ್ಪಿ ತಪ್ಪಿ ಮಾತು ಕೇಳಲಿಲ್ಲ, ಮಗ ಕೇಳಲಿಲ್ಲ, ಬಂಧು ಬಳಗದವರು ಕೇಳಲಿಲ್ಲ, ನೀವು ಯಾರಿಗೆ ಉಪಕಾರ ಮಾಡಿದ್ದೀರೋ ಅವರು ಕೇಳಲಿಲ್ಲ ಅಂದರೆ ಅವರಿಗೆ ತಿಳಿ ಹೇಳಿ, ಅವರನ್ನು ತಿದ್ದಿ, ಅವರನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಬನ್ನಿ. ಜೊತೆಗೆ ನೀವು ಅವರನ್ನು ಒಂದು ತಿದ್ದಿದರೆ ನೀವು 1000 ತಿದ್ದಿಕೊಳ್ಳಿ. ಈ ನನ್ನ ಮಗ ನನ್ನ ಮಾತು ಕೇಳೋದಿಲ್ಲ, ನಾನು ಆ ದೇವನ ಮಗನಾಗಿ, ಆ ಸ್ವಾಮಿಯ ಪುತ್ರನಾಗಿ, ಅವನ ದಾಸನಾಗಿ, ಅವನ ಶಿಷ್ಯನಾಗಿ ಅವನ ಮಾತು ಕೇಳ್ತಾ ಇಲ್ಲ, ಎಂತಹ ಮುಟ್ಟಾಳ, ನಾನೆಷ್ಟು ನನ್ನನ್ನು ಸುಧಾರಿಸಿಕೊಳ್ಳಬೇಕು. ಅವನಿಗೆ ಒಂದು ಕಪಾಳಕ್ಕೆ ಕೊಡಿದ್ರೆ ಬಾಗಲ ಹಾಕಿ ಒಳಗೆ ನೀವೇ ನಿಂತು ನಿಮಗೆ ನೀವು 1000 ಕಪಾಳಕ್ಕೆ ಪಡೆದುಕೋಬೇಕು. ಕಲ್ಲು ಮುರುಕೋಬೇಡಿ, ಆದರೆ ಮಾನಸಿಕವಾಗಿ ಹೊಡೆದುಕೊಳ್ಳಿ, ಮನಸ್ಸಿನಲ್ಲಿ ನೊಂದುಕೊಳ್ಳಿ. ಮನಸ್ಸಿಗೆ ನೋವಾಗಲಿ, ದಣಿವಾಗಲಿ, ಕಷ್ಟ ಆಗಲಿ, ನಿರಾಶೆ ಬೇಡ, ನಿರುತ್ಸಾಹ ಬೇಡ, ಔದಾಸೀನ್ಯ ಬೇಡ, ಆದರೆ ತಿದ್ದುಕೊಳ್ಳುವಂತಹ, ಸುಧಾರಣೆ ಮಾಡಿಕೊಳ್ಳುವಂತಹ ವಿಚಾರಧಾರೆ, ಸುಧಾರಣೆ ಮಾಡಿಕೊಳ್ಳುವಂತಹ ಪ್ರವೃತ್ತಿ, ಇದು ನಮ್ಮಲ್ಲಿ ಊರ್ಜಿತವಾಗಲಿ, ಅದು ಉದ್ದೇಶ. ಹಾಗಾಗಿ ಅಂಬರೀಷ್ ಚಕ್ರವರ್ತಿಯ ಮಾಧ್ಯಮದಿಂದ ನಮಗೆ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದದ್ದು, ಯಾರಿಗೋಸ್ಕರ ನೀವು ಮಾಡ್ತಾ ಇದ್ದೀವಿ? ಶ್ರೀ ರಸನಾಂ ತದರ್ಪಿತೆ, ಆ ಭಗವಂತನಿಗೆ ಸಮಗ್ರವಾದಂತಹ ನಿಮ್ಮ ನಾಲಿಗೆಯನ್ನು ಅರ್ಪಿಸಿ ಅವನಿಗೆ ಅರ್ಪಿತವಾದದ್ದನ್ನು ಏನಿದೆ ನೈವೇದ್ಯ ಮಾಡೋದು ಅಂದ್ರೆ ಇರೋದೇನು ದೇವರದು ಅಂತ ಹೇಳೋದಷ್ಟೇ. ದೇವರೇ ಕೊಟ್ಟದ್ದು, ದೇವರದು, ಇದರಲ್ಲಿರುವ ಸರ್ವಸ್ವವು ಭಗವಂತನ ಅಧೀನ ಅಂತ ತಿಳಿಯೋದೇ ನೈವೇದ್ಯ. ಅನ್ನದಲ್ಲಿ ದೇವರಿದ್ದಾನೆ, ನನ್ನಲ್ಲಿ ದೇವರಿದ್ದಾನೆ, ಪ್ರತಿಮೆಯಲ್ಲಿ ದೇವರಿದ್ದಾನೆ, ಒಬ್ಬನೇ ದೇವರು, ಅವನೇ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಪೂಜೆಯನ್ನು ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದವನು ಅವನೇ, ಈ ಅನ್ನದಲ್ಲಿದ್ದರು ಪುಷ್ಟಿಯನ್ನು ಕೊಡುವವನು ಅವನೇ ಅಂತ ತಿಳಿಯೋದೇ ನೈವೇದ್ಯ, ಇನ್ನೇನಲ್ಲ. ಇಷ್ಟು ಮಾಡೋದರಿಂದ ನಿಮ್ಮದು ಏನು ಗಂಟು ಹೋಗ್ತದೆ ಹೇಳಿ, ಏನು ನುಕ್ಸಾನ ಆಗ್ತದೆ? ಯಾಕೆ ಇನ್ನೂ ಅದೇ ತರಹದ ನಾವಿದ್ದಾಗೇ ಇರಬೇಕು, ಇದ್ದಾಗೇ ಇರಬೇಕು, ಇದ್ದಾಗೇ ಇರಬೇಕು? ನಾವೇನು ಭಾಳ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಹೋಗೋದಲ್ಲ, ಇಂಥವೆಲ್ಲ ಬೇಕಾದಷ್ಟು ಕೇಳ್ತಿರ್ತೀವಿ, ಕೇಳೋದಷ್ಟೇ ಮುಖ್ಯ ಅಂತ ತಿಳಿಯಬೇಡಿ. ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯೇ, ಅದನ್ನು ನೀನೇ ಕೇಳಿದಿರಿ,
ತನ್ನ ಶ್ರವಣೇಂದ್ರಿಯವನ್ನು ಭಗವನ್ ಮಹಿಮೆಯನ್ನು ಭಗವತ್ ಶಾಸ್ತ್ರಗಳನ್ನು ವಿಧಿವಿಧಾನಗಳನ್ನು ಕೇಳುವುದರೊಳಗೆ ತೊಡಗಿಸುವುದು ಮಾತ್ರ ಅಲ್ಲ, ಅದರ ಮುಂದಿನ ಹೆಜ್ಜೆ ಘೃಣಂಚ ತತ್ಪಾದ ಸರೋಜ ಸೌರಭ ಶ್ರೀಮತ್ತುಲಸ್ಯಾಂ ರಸನಾಂ ತದರ್ಪಿತೆ ತದ್ಭೃತ್ಯ ಗಾತ್ರ ಸ್ಪರ್ಶಿಂಗ ಸಂಗಂ. ಪರಮಾತ್ಮನ ದರ್ಶನ ಮಾಡಿಕೊಳ್ಳುವುದರೊಳಗೆ ಕಣ್ಣು, ಕೇಳುವುದರೊಳಗೆ ಕಿವಿ, ನಾನಾ ವಿಧವಾದ ಭಗವಂತನಾಗಿ ಅರ್ಪಿತವಾದ ನಿರ್ಮಾಲ್ಯಗಳನ್ನು ಆಘ್ರಾಣನ ಮಾಡುವುದರೊಳಗೆ ಮೂಗು, ಅರ್ಪಿತವಾದದ್ದನ್ನೇ ಸ್ವೀಕಾರ ಮಾಡುವುದರೊಳಗೆ ತನ್ನ ನಾಲಿಗೆಯನ್ನು ಸಮರ್ಪಿಸಿದ್ದ, ತೊಡಗಿಸಿದ್ದ ಅನ್ನುವ ಮೂಲಕ ಕೇಳಿದ ಹಾಗೆ ನಡೀತಾ ಇದ್ದ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಮೊದಲಿಗೆ ಕೇಳಿದ ಅಂತ ಹೇಳಿದರು, ಕೇಳುವುದರೊಳಗೆ ಕಳೆದ ಎಲ್ಲೋ ಇನ್ನು ಮಾಡುವುದೆಂದು ಹೇಳಲು ಮನವೇ ಅಂತಾರೆ ದಾಸರು. 2 ದಿವಸ ಕೇಳ್ತೀಯೋ ಮಹಾರಾಯ, ಇವತ್ತು ಮಾಡಲಿಕ್ಕೆ ಶುರು ಮಾಡು, ತಡ ಮಾಡಬೇಡಿ ಯಾವುದಕ್ಕೂ. ಆಯುಷ್ಯ ಸ್ಥಿರವಲ್ಲ, ಆಯುರ ಹರತಿ ವೈ ಪೂಸಾಂ ಮುದ್ಯನ್ನಸ್ತಂಚಯನ್ನ ಸೌ ತಸ್ಯರ್ಥೆ ಯಹ ಕ್ಷಣ ನೀತಃ ಉತ್ತಮ ಶ್ಲೋಕ ವಾರ್ತೆಯ. ಈಗಲೇ ಆರಂಭಿಸಿ, ಈ ಕ್ಷಣಕ್ಕೆ ಆರಂಭಿಸಿ. ಮನುಷ್ಯನಿಗೆ ಮೊದಲಿಗೆ ಆಲೋಚನೆ ಬೆಳೆಯಲಿ, ಸುಧಾರಣೆ ಮಾಡಿಕೊಳ್ಳಬೇಕೆಂಬ ಪ್ರಜ್ಞೆ ಬೆಳೆಯಲಿ. ಒಂದೊಂದಾಗಿ ಸುಧಾರಣೆಯನ್ನು ಮಾಡಿಕೊಳ್ತಾ ಹೋಗುವುದಕ್ಕೆ ಸಾಧ್ಯ ಇದೆ. ದೇವರಿಗೆ ಅರ್ಪಣೆ ಮಾಡಿದ್ದನ್ನೇ ಸ್ವೀಕಾರ ಮಾಡೋದು ಅಂತನ್ನುವ ದೃಢವಾದ ಸಂಕಲ್ಪ ಮಾಡಿ. ಮೊದಲನೆಯ ಕಲ್ಪ ಉತ್ತಮ ಕಲ್ಪ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತಂತ್ರಸಾರೋಕ್ತವಾದ ಕ್ರಮದಲ್ಲಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಸ್ವೀಕಾರ ಮಾಡಬೇಕು, ಇದೇ ಉತ್ತಮವಾದ ಕಲ್ಪ. ಕೊನೆಯ ಪಕ್ಷ ಎಲ್ಲವನ್ನೂ ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆನೇ ಒಂದು ಒಪ್ಪತ್ತು ನೈವೇದ್ಯ ಮಾಡಿದ್ದನ್ನು ತಿನ್ಬೋದು, ಇನ್ನುಳಿದ ಹೊತ್ತಿಗೆ ನೈವೇದ್ಯ ಮಾಡಿದ್ದನ್ನೇ ತಿಂತೇವೆ ಅಂದರೆ ಎರಡೇ ಹೊತ್ತು ಬರೋಬ್ಬರ ತಿಂತಿದ್ರೆ ಬೆಳಿಗ್ಗೆ ಒಮ್ಮೆ ನೈವೇದ್ಯ ಸಂಜೆಗೆ ಒಮ್ಮೆ ನೈವೇದ್ಯ ಮಾಡಿ ತಿನ್ಬೋದು. ಅನಿವಾರ್ಯ ಕಾರಣಗಳಿಂದ ಮಧ್ಯದಲ್ಲಿ ನೀರು ಕುಡಿಯುವ ತಿನ್ನುವ ಪ್ರಸಂಗ ಬಂದರೆ ಮನಸ್ಸಿನಿಂದಾದರೂ ಶ್ರೀಕೃಷ್ಣಾರ್ಪಣ ವಸ್ತು ಹೇಳಿ ಸ್ವೀಕಾರ ಮಾಡಿ. ಅದನ್ನು ಮಾಡದೇ ಇರಬೇಡಿ, ಸರ್ವಥಾ ಇರಬೇಡಿ. ಪ್ರಸನಂ ತದರ್ಪಿತೆ, ದೇವರು ಕೊಟ್ಟದ್ದು ನೀರು, ಈ ನೀರು ನನ್ನ ಮನಸ್ಸು ನನ್ನ ಒಳಗೆ ಇಳಿತಾ ಇದೆ, ಈ ತುತ್ತು ನನ್ನ ಒಳಗೆ ಇಳಿತಾ ಇದೆ. ತಿಳಿದುಕೊಳ್ಳಿ, ಉಣ್ಣುವ ಅನ್ನ ನೀರು ಇದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಇದು ಶಾಸ್ತ್ರದ ಅತ್ಯಂತ ದೃಢವಾದ ನಿರ್ಧಾರ, ಉಪನಿಷತ್ತಿನ ತತ್ವ ಇದು. ಹಾಗಾದರೆ ಈ ಉಣ್ಣುವ ಅನ್ನ ನೀರು ನನ್ನ ಮನಸ್ಸಿನಲ್ಲಿ ದುರ್ಭಾವನೆ ಬರುವ ಹಾಗೆ ಮಾಡೋದು ಬೇಡ, ತ್ಯಾಗದ ಬುದ್ಧಿ ಬರುವ ಹಾಗೆ ಮಾಡಲಿ, ಭಗವಂತನಲ್ಲಿ ಭಕ್ತಿ ಬರಲಿ, ವಿಷಯಗಳಲ್ಲಿ ವೈರಾಗ್ಯ ಬರಲಿ, ಸತ್ಕಾರ್ಯಗಳನ್ನು ಮಾಡುವುದರೊಳಗೆ ಶಕ್ತಿ ಬರಲಿ, ಈ ಅನ್ನದಿಂದ ಬಂದ ಶಕ್ತಿ, ಈ ಅನ್ನದಿಂದ ತಯಾರಾದ ಮನಸ್ಸು, ಯಾವುದೇ ಕೆಟ್ಟ ವಿಚಾರಗಳನ್ನು ಮಾಡೋದು ಬೇಡ, ಕೆಟ್ಟ ಕಾರ್ಯಗಳನ್ನು ಮಾಡೋದು ಬೇಡ ಅಂತ ಪ್ರಾರ್ಥನೆ ಮಾಡ್ತಾ ದೇವರಿಗೆ ಆ ಜವಾಬ್ದಾರಿಯನ್ನು ಒಪ್ಪಿಸಿ, ನಿನಗೆ ಒಪ್ಪಿಸಿದ ಅನ್ನ, ನಿನಗೆ ಒಪ್ಪಿಸಿದ ನೀರು, ಇದು ನನಗೆ ಸದ್ಭಾವನೆಯನ್ನು ಮೂಡಿಸಲಿ, ಸತ್ಕಾರ್ಯಗಳನ್ನು ಮಾಡಿಸಲಿ ಅಂತ ಬೇಡಿಕೊಂಡು ತುತ್ತು ಹಾಕಿ ನೀರು ಕುಡಿ, ಸಾಕು. ಇನ್ನೇನಿದೆ? ರಸನಾಂ ತದರ್ಪಿತೆ. ಇಷ್ಟನ್ನೂ ಮಾಡದೆ, ಅಂತಹ ತಂದೆಯ ಆಜ್ಞೆಯನ್ನು ಪರಿಪಾಲಿಸದೆ, ಅವನು ಕೊಟ್ಟಿದ್ದನ್ನು ಅವನದು ಅಂತ ಭಾವಿಸುವುದಕ್ಕೂ ಹಿಂಜರಿದು, ಅಷ್ಟಕ್ಕೂ ನಾಚಿಕೆ ಪಟ್ಟು, ಅಷ್ಟಕ್ಕೂ ಆಲಸ್ಯ ಮಾಡಿ, ಪಶುಗಳಿಗಿಂತಲೂ ಕಡೆಯಾಗುವುದು ಬೇಡ. ನಾನು ಯಾವ ಯಜಮಾನನ ಬ್ರೆಡ್ ತಿಂತದೆ ಅಂತಹ ಯಜಮಾನನ ಮುಖ ನೋಡ್ತಾ ಇರ್ತದೆ, ಅವನು ಬಂದ್ಯಾವಾಗ ಹೋದ್ಯಾವಾಗ ಅಂತ ದಾರಿ ಕಾಯ್ತಾ ಕೂತಿರ್ತದೆ ನಾಯಿ. ಕೊಡೋದೊಂದು ಬ್ರೆಡ್ಡು, ಸರ್ವಸ್ವವನ್ನು ಕೊಟ್ಟ, ಅನಾದಿ ಕಾಲದಿಂದ ಕೊಡತಾ ಇದ್ದಾನೆ, ಇನ್ನನಂತ ಕಾಲದವರೆಗೆ ಕೊಡುವವನಿದ್ದಾನೆ. ಅಂತಹ ಸರ್ವಸ್ವವನ್ನು ನೀಡಿದ ಸರ್ವೇಶ್ವರನಾದ ಭಗವಂತನ ಕಡೆಗೆ ನಾವು ಮುಖ ಮಾಡೋದಿಲ್ಲ ಅಂದರೆ ಏನರ್ಥ? ನಾಯಿಗಿಂತಲೂ ಕಡೆ ಅಂತ ಅನ್ನೋದನ್ನು ಏನು ಹೇಳಬೇಕಿಲ್ಲ. ನಾಯಿಗೆ ವಿವೇಕ ಇದೆ, ಬೆಕ್ಕಿಗೆ ಇದೆ, ಗಿಳಿಗೆ ಇದೆ, ಎಲ್ಲ ಉಪಕಾರ ಪಡೆದ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ತಿಳುವಳಿಕೆ ಇದೆ. ಅವುಗಳಿಗಿಂತ ಭಾರೀ ಮೇಲ್ಮಟ್ಟದ ವ್ಯಕ್ತಿ ಅಂತ ಮಾಡಿಟ್ಟಿದ್ದಾರೆ ಈ ಮಾನವನನ್ನು, ಆದರೆ ಅವುಗಳಿಗಿಂತಲೂ ಕಡೆಯಾಗ್ತಾನಲ್ಲ. ಇದನ್ನು ಆಲೋಚನೆ ಮಾಡಬೇಕು. ರಸನಾಂ ತದರ್ಪಿತ, ಇನ್ನೇನಲ್ಲ, ಅದನ್ನು ಬೇರೆ ಭಾಷೆಯಲ್ಲಿ ನಾನು ಹೇಳಿದ್ದಷ್ಟೇ. ಕೊಟ್ಟ ಯಜಮಾನನ ಮುಖ ನೋಡುತ್ತದೆ ನಾಯಿ ಅಂದರೂ ಒಂದೇ, ಅನ್ನ ಕೊಟ್ಟಂತಹ ದೇವರ ಕಡೆಗೆ ಮುಖ ಮಾಡಿ ಇಷ್ಟೇ ನೈವೇದ್ಯ ಮಾಡೋದು ಅಂದರೆ ಏನು? ಏನಾ ಪ್ರತಿಮಾದೊಳಗೆ ತುರುಕೋದಾ? ಮಾಡಿದ ಎಲ್ಲ ಡಬರಿಗಟ್ಟಲೆ ಅನ್ನ ಒಯ್ದ ಕೃಷ್ಣಾಜನ ಪೆಟ್ಟಿಗೆ ಒಳಗೆ ಹಾಕೋದಾ? ದೇವರ ಪೆಟ್ಟಿಗೆಗೆ ಶಾಲಿಗ್ರಾಮ್ ಎಲ್ಲ ಮುಸುರಿ ಮಾಡಿ ಏನು ಮಾಡೋದು? ಏನಲ್ಲ, ಇರೋದು ಇದ್ದಲ್ಲಿ ಇರ್ತದೆ ಅನ್ನ, ದೇವರ ಪೆಟ್ಟಿಗೆ ಇರೋ ಅಲ್ಲಿ ಇರುತ್ತದೆ, ನೀವಿದ್ದಲ್ಲಿ ಇರ್ತೀರಿ. ದೇವರ ಕಡೆಗೆ ಒಂದು ಮುಖ ಮಾಡೋದು, ಅನ್ನದ ಕಡೆಗೆ ಒಮ್ಮೆ ನೋಡ್ರಿ, ದೇವರ ಕಡೆಗೆ ಒಮ್ಮೆ ನೋಡ್ರಿ, ಈ ಅನ್ನ ಕೊಟ್ಟವನು ದೇವರು ಅಂತ ಸ್ಮರಿಸಿರಿ ಅಷ್ಟೇ. ಅಷ್ಟನ್ನೂ ಮಾಡೋದಿಲ್ಲ ಅಂದರೆ ನಾಯಿಗಿಂತಲೂ ಕಡೆ ಹೌದೋ ಅಲ್ಲಿ. ರಸನಾಂತದರ್ಪಿತೇ,
ದೇವರಿಗೆ ಅರ್ಪಿತವಾದದ್ದನ್ನೇ ಸ್ವೀಕಾರ ಮಾಡುವ ಪ್ರತಿಜ್ಞೆಯನ್ನು ಪ್ರತಿಯೊಬ್ಬರೂ ಮಾಡಿ. ಮನೆಯಲ್ಲಿ ಮಾಡಿದ ವಿಹಿತವಾದ ಪದಾರ್ಥಗಳಿಂದ ಮನೆಯಲ್ಲಿ ಶುದ್ಧವಾದ ರೀತಿಯಲ್ಲಿ ಮಾಡಿದ ಅನ್ನವನ್ನೇ ದೇವರಿಗೆ ಸಮರ್ಪಿಸಿ ಅದನ್ನೇ ತಿನ್ನಿ, ಅದನ್ನೇ ಸ್ವೀಕಾರ ಮಾಡಿ. ಅಪವಿತ್ರವಾದ ಅನ್ನವನ್ನು ತಿನ್ನಬೇಡಿ, ಆ ಚಟ ಬೆಳೆಸಿಕೊಳ್ಳಬೇಡಿ. ಬಹಳ ಕಷ್ಟದೊಳಗಿದ್ದವರು ಯಾರೋ ಒಬ್ಬರು ಮಾಡ್ತಾರೆ ಅಂತ ಒಬ್ಬರು ಉದಾಹರಣೆ ಕೊಡ್ತಾರೆ, ತಮಗಂತೂ ಆ ಕಷ್ಟ ಇರೋದಿಲ್ಲ. ಮನೆಯೊಳಗೆ ಮಾಡಿದ ಪವಿತ್ರ ಅನ್ನವನ್ನು ನಿಮಗೇನು ಗೊತ್ತಾಗ್ತದೆ ಎಷ್ಟು ಕಷ್ಟ ಇರ್ತದೆ. ಸಮಸ್ತ ಇರ್ಬೋದು, ಒಂದು 4 ಜನರಿಗೆ ಕಷ್ಟ ಇರ್ಬೋದು, ನಾನು ಇಲ್ಲ ಅನ್ನೋದಿಲ್ಲ. ಕಷ್ಟ ಇದ್ದವರು ಪ್ರಪಂಚದೊಳಗೆ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಇನ್ನುಳಿದವರಿಗೆ ಕಷ್ಟ ಇಲ್ಲದೆ ಚಟ ಇದ್ದವರು ಬಹಳ ಇದ್ದಾರೆ. ಮನೆಯೊಳಗೆ ಮಾಡಿದ ಅಡುಗೆ ಅವರಿಗೆ ಸೇರೋದಿಲ್ಲ. ಹೋಗಿ ಹೊರಗೆ ತಿಂದ್ರೇನೆ, ಹೋಟೆಲೊಳಗೆ ತಿಂದ್ರೇನೆ ರುಚಿ, ಅದು ನಿಂತು ತಿಂದ್ರೇನೆ, ಅಡ್ಡಾಡ್ತಾ ತಿಂದ್ರೇನೆ ಅವರಿಗೆ ರುಚಿ. ಅನ್ನ ಮಾತಲ್ಲ, ಮನುಷ್ಯನ ಆಹಾರ ಇದು ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತದೆ. ಮನಸ್ಸಿನ ಭಾವನೆಗಳು ಮನುಷ್ಯನ ಜೀವನವನ್ನು ರೂಪಿಸುವಂತಹ ಮುಖ್ಯವಾದ ರೂವಾರಿಯೇ ಅವನ ಮನಸ್ಸಿನ ಆಲೋಚನೆ. ಆಲೋಚನೆ ಕೆಟ್ಟಿದೆ ಅಂದರೆ ಜೀವನ ಪದ್ಧತಿ ಕೆಡುತ್ತದೆ, ಜೀವನದ ಶೈಲಿ ಕೆಟ್ಟಿದೆ ಅಂತಾದರೆ ಅವನ ಸಂಪೂರ್ಣವಾದ ಅಧಃಪತನ ಆದಾಗೇನೇ ಲೆಕ್ಕ. ಯಾಕೆ ಇಂತಹ ಭ್ರಷ್ಟಾಚಾರ, ಇಂತಹ ನಷ್ಟವಾದ ವಿಚಾರಗಳು, ಇಂತಹ ಉಗ್ರವಾದಂತಹ ಧೋರಣೆಗಳು ಇವತ್ತಿನ ಜಗತ್ತಿನಲ್ಲಿ ಬೆಳೀತಾ ಇವೆ, ಯುವಕ ಯುವತಿಯರಲ್ಲಿ ಬೆಳೀತಾ ಇದೆ, ಸಮಾಜದೊಳಗೆ ಬರ್ತಾ ಇದೆ. ಅದಕ್ಕೆ ಕಾರಣ ಅನೇಕ ಇವೆ. ದೊಡ್ಡವರ ಸೇವೆ ಇಲ್ಲ, ದೊಡ್ಡವರ ಮಾರ್ಗದರ್ಶನ ಇಲ್ಲ, ಉಪದೇಶ ಇಲ್ಲ. ಇವುಗಳೆಷ್ಟು ಸತ್ಯವೋ ಅಷ್ಟೇ ಸತ್ಯ ಆಹಾರ ಶುದ್ಧವಾಗಿಲ್ಲ, ಆಹಾರದಲ್ಲಿ ಅಶುದ್ಧಿ ಇದೆ, ಆಹಾರದಲ್ಲಿ ಪಾವಿತ್ರ್ಯ ಇಲ್ಲ. ಪ್ರೀತಿಯಿಂದ ಮನೆಯಲ್ಲಿ ಕೊಡುವ ಆಹಾರವನ್ನು ಸ್ವೀಕರಿಸಿ, ಪ್ರೇಮದಿಂದ ಕೊಡುವ ಆಹಾರವನ್ನು ಸ್ವೀಕರಿಸಿ, ವ್ಯಾಪಾರದ ಭಾವನೆಯಿಂದ ದುಡ್ಡು ಕೊಟ್ಟು ಕೊಡುವಂತಹ ಆಹಾರವನ್ನು ಸ್ವೀಕರಿಸಿದರೆ ವ್ಯಾಪಾರಿ ಭಾವನೆಯೇ ಬೆಳೆದೀತು ಮನಸ್ಸಿನಲ್ಲಿ. ದೇವರ ಜೊತೆಗೂ ವ್ಯಾಪಾರ ಮಾಡುವ ಭಾವನೆಯನ್ನು ಬೆಳೆಸಿಕೊಳ್ಳುವ ಮಟ್ಟಿಗೆ ನಾವು ಹೋಗಿದ್ದೇವೆ ಇವತ್ತು. ಕಾರಣ ವ್ಯಾಪಾರದಿಂದಲೇ ತಿನ್ನುವ ಪ್ರವೃತ್ತಿ ಮನುಷ್ಯನೊಳಗೆ ಬೆಳೆದಿದೆ. ಪ್ರೇಮದ ಅನ್ನ ಇಲ್ಲ, ವ್ಯಾಪಾರದ ಅನ್ನ ಇದೆ. ಪರಿಶುದ್ಧವಾದ ಅನ್ನ ಇಲ್ಲ, ಪರಿಶುದ್ಧವಾದ ವಿಚಾರ ಇಲ್ಲ. ಹೃದಯವಂತಿಕೆಯ ಅನ್ನ ಇಲ್ಲ, ಹೃದಯವಂತಿಕೆ ಇಲ್ಲ ಮನುಷ್ಯನೊಳಗೆ. ಹಾಗಾದರೆ ಪರಿಶುದ್ಧವಾದ ಅನ್ನವನ್ನು ತಿನ್ನಿ, ಪ್ರೇಮದಿಂದ ಕೊಡುವ ಮನೆಯ ಅನ್ನವನ್ನು ತಿನ್ನಿ, ದೇವರಿಗೆ ಒಪ್ಪಿಸಿ ಆ ಅನ್ನವನ್ನು ತಿನ್ನಿ. ಅನ್ನ ಪವಿತ್ರವಾಗ್ತದೆ, ಪವಿತ್ರ ವಿಚಾರಗಳು ಬರ್ತದೆ. ಉದಾತ್ತವಾದ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡಂತಹ ಉತ್ತಮವಾದಂತಹ ಸುಭದ್ರವಾದ ಸಮಾಜದ ನಿರ್ಮಾಣದೊಳಗೆ ಆಹಾರದ ಶುದ್ಧಿಯು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಂತ ತಿಳಿಯಿರಿ. ಇದನ್ನು ಕಡೆಗಣಿಸಬೇಡಿ. ಇಂದಿಲ್ಲ ನಾಳೆ ಇದು ನಿಮ್ಮ ತಲೆಗೆ ಬಡದೀತು, ಇವತ್ತಿಗೆ ಸುಧಾರಿಸಿ. ರಸನಂ ತದರ್ಪಿತೆ ಪ್ರಣಂಚ ತತ್ಪಾದ ಸರೋಜ ಸೌರಭ ಶ್ರೀಮತ್ತುಲಸ್ಯಾಂ ರಸನಂ ತದರ್ಪಿತೆ ಶಿರೋ ಹೃಷೀಕೇಶ ಪದಾ ಪಾದೌ ಹರೇ ಹೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷೀಕೇಶ ಪದಾಭಿವಂದನೆ ಕಾಮಂತು ದಾಸ್ಯೇನ ತು ಕಾಮ ಕಾಮ್ಯಯ ಆದವು ಹರೇಹೇ ಕ್ಷೇತ್ರ ಪದಾನುಸರ್ಪಣೆ. ಯಾವಾಗಲೂ ಭಗವಂತನ ಮಂದಿರಗಳಿಗೆ ನಡೆಯುವುದಕ್ಕೆ ಕಾಲನ್ನು ಬಳಸ್ತಾ ಇದ್ದನಂತೆ. ತಲೆ ದೇವರಿಗೆ ಬಾಗಿಸುವುದಕ್ಕೆ ಏನೇ ಅಪೇಕ್ಷೆ ಪಟ್ಟರೆ ದೇವರ ಸೇವೆಯನ್ನು, ಭಗವದ್ಭಕ್ತರ ಸೇವೆಯನ್ನು ಮಾಡಬೇಕು, ಪರೋಪಕಾರ ಮಾಡಬೇಕು, ಇದೇ ಅವನ ಅಪೇಕ್ಷೆ. ಉಣಬೇಕು ತಿನ್ನಬೇಕು ಅಂತನ್ನುವುದು ಸಹಜವಾಗಿ ಮಾಡ್ತಾ ಇದ್ದ. ಅದರ ಬಗ್ಗೆ ಬಹಳ ಅಪೇಕ್ಷೆಯನ್ನು, ಅದನ್ನೇ ತನ್ನ ಗುರಿಯನ್ನಾಗಿಟ್ಟುಕೊಂಡಿರಲಿಲ್ಲ. ಕಾಮಂತು ದಾಸ್ಯೇ ನತು ಕಾಮ ಕಾಮ್ಯ. ಈ ತರಹದ ನಿಷ್ಠಾವಂತನಾಗಿ ತನ್ನ ರಾಜ್ಯವನ್ನು ಆಳ್ತಾ ಇದ್ದ ಅಂಬರೀಷ್ ಚಕ್ರವರ್ತಿ ಏಕಾದಶಿಯ ಉಪವಾಸವನ್ನು ಮಾಡ್ತಾ ಇದ್ದ. ಅವನಿಗಾಗಿ ದೇವರು ಏಕಾದಶಿಯ ಉಪವಾಸದ ಫಲವಾಗಿ ಈ ಎಲ್ಲ ಸಾಧನ ಮಾಡುವ ಸೌಭಾಗ್ಯ ಕೊಟ್ಟ. ಅಷ್ಟೇ ಅಲ್ಲ, ತನ್ನ ಸುದರ್ಶನ ಚಕ್ರವನ್ನೇ ಅವನ ರಕ್ಷಣೆಗಾಗಿ ಮನೆಯಲ್ಲಿ ಇಟ್ಟಿದ್ದ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಯಾವ ಸುದರ್ಶನ ಚಕ್ರದ ತಪ್ತವಾದ ಸುದರ್ಶನ ಚಕ್ರದ ಚಿಹ್ನದ ಸ್ಪರ್ಶ ನಮಗಾದರೆ ಪಾಪಗಳ ಪರಿಹಾರವಾದೀತು ಅಂತನ್ನುವ ಭಾವನೆ ಇದೆ. ತಪ್ತಮುದ್ರಾಧಾರಣೆ ಮಾಡಿಕೊಂಡ್ರೆ, ಗೋಪೀಚಂದ್ರನದಿಂದ ಮುದ್ರಾಧಾರಣೆ ಮಾಡಿದರೆ ಪಾಪ ಪರಿಹಾರವಾಗ್ತದೆ ಅಂತ ನಾವು ಭಾವಿಸ್ತೇವೆ. ಸುದರ್ಶನದ ಸ್ಮರಣದಿಂದ ಪಾಪಗಳ ಪರಿಹಾರವಾಗ್ತದೆ ಅಂತೇವೆ. ಯಾವ ಸುದರ್ಶನದಿಂದ ಸಕಲ ಶತ್ರುಗಳ ಆಸುರಿ ಶಕ್ತಿಯ ದಮನವನ್ನು ಮಾಡಿದ್ದಾನೆ ಭಗವಂತ, ಅಂತಹ ಸುದರ್ಶನ ಚಕ್ರವನ್ನು ಅಸುರರ ಸಂಹಾರ ಮಾಡುವ, ಪಾಪಗಳನ್ನು ಪರಿಹರಿಸುವ, ಸಕಲ ವಿಧವಾದ ಇಷ್ಟಾರ್ಥಗಳನ್ನು ಕೊಡುವ, ಪರಮಾತ್ಮನ ಸಾಮೀಪ್ಯವನ್ನೇ ನೀಡುವ ಆ ಸುದರ್ಶನ ಚಕ್ರವನ್ನು ಅವನ ಮನೆಯಲ್ಲೇ ತಂದಿಡಬೇಕು ಅಂದರೆ ಏನು ದೇವರ ಅನುಗ್ರಹ.
ನಾವು ದೇವರ ಸೇವೆಯನ್ನು ಮಾಡುವುದಕ್ಕೆ ದೇವರ ವಚನವನ್ನು ಪರಿಪಾಲನೆ ಮಾಡುವುದಕ್ಕೆ ಕಂಕಣಬದ್ಧರಾಗಿ ಕಟಿಬದ್ಧರಾಗಿ ನಿಂತರೆ ಸರ್ವಾಯುಧ ಭೂಷಿತನಾಗಿ ಭಗವಂತ ನಮ್ಮ ರಕ್ಷಣೆಗಾಗಿ ಬೆಂಗಾವಲಾಗಿ ಹಿಂದೆ ನಿಲ್ತಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಅಂಬರೀಷನ ಕಥೆಯನ್ನು ಹೇಳಿದ್ದಾರೆ. ದೇವರು ನಮಗೆ ಕಣ್ಣಿಗೆ ಕಂಡಿಲ್ಲ ಅಂದರೆ ರಕ್ಷಣೆಗೆ ಇಲ್ಲ ಅಂತ ತಿಳಿಯಬೇಡಿ. ನೀವು ಮಾಡಿದ ಸಾಧನೆ ನಿಮಗೆ ಎಂದಿಗೂ ಕೈ ಬಿಟ್ಟಿರೋದಿಲ್ಲ. ಆಲೋಚನಾ ಶಕ್ತಿಯನ್ನು ಬೆಳೆಸಿಕೊಳ್ಳಿ, ಸ್ವಲ್ಪ ತಲೆಯನ್ನು ಅದಕ್ಕಾಗಿ ಮೀಸಲಿಡಿ. ತರಹದ ಕಷ್ಟಗಳು ನಮ್ಮ ಅಕ್ಕಪಕ್ಕದವರಿಗೆ ಬರ್ತದೆ. ಅದೇ ಸಿಚುವೇಶನ್ನೊಳಗಿದ್ದರೂ, ಅದೇ ಸರ್ಕಮ್ಸ್ಟಾನ್ಸಸ್ ಒಳಗೆ ನಾವಿದ್ದಾಗಲೂ ಆ ಕಷ್ಟಗಳು ನಮಗೆ ಬಂದಿರೋದಿಲ್ಲ. ಬಂದದ್ದು ಬಹಳ ಕಡಿಮೆ ಮಟ್ಟದಲ್ಲಿ ಬಂದಿರುತ್ತದೆ. ಕಾರಣ, ನಾವು ಮಾಡಿದಂತಹ ಸಾಧನೆ, ಉಪಾಸನೆ, ಭಗವಂತನ ಸ್ಮರಣೆ, ವ್ರತ ನಿಯಮಗಳ ಅನುಷ್ಠಾನ ನಮ್ಮನ್ನು ಈ ಮಟ್ಟಿಗೆ ಕಾಪಾಡಿದೆ ಅಂತನ್ನುವ ಜೋಡಣೆಯನ್ನು ಮಾಡಿಕೊಳ್ಳುವುದಕ್ಕೆ ಕಲಿಯಿರಿ. ಪುರಾಣಗಳು ನಮಗೆ ಕಥೆಯನ್ನು ಹೇಳಿಲ್ಲ, ಜೋಡಣೆಯನ್ನು ಮಾಡುವುದಕ್ಕೆ ಕಲಿಸಿವೆ. ನಾವು ಅದನ್ನು ಬರೀ ಕಥೆಯನ್ನು ತಿಳ್ಕೊಂಡ್ರೆ, ನೋಡು ಹೀಗೆ ಅಂಬರೀಷ ಮಾಡಿದ, ದೇವರು ಅವನಿಗೆ ಹೇಗೆ ರಕ್ಷಣೆ ಮಾಡಿದ. ಇದರರ್ಥ, ನೀವು ಸಾಧನೆ ಮಾಡಿದಾಗ ನಿಮಗೇನು ರಕ್ಷಣೆ ಆಗಿರ್ತದೆ ಅವೆರಡನ್ನು ಜೋಡಿಸಿಕೊಳ್ಳಿ. ಮಾಡಿದ ಸಾಧನೆಗೆ ದೇವರು ಹಾಗೆ ರಕ್ಷಣೆ ಮಾಡಿದ. ಕೆಲವು ಸಾಧನೆಗಳು ಈ ಜನ್ಮದ್ದಾಗಿರಬಹುದು, ಜನ್ಮಾಂತರದ್ದಾಗಿರಬಹುದು, ಆದರೆ ಮಾಡಿದಂತಹ ಸಾಧನೆಗೆ, ಉಪಾಸನೆಗೆ, ಸೇವೆಗೆ ದೇವರು ತಕ್ಕ ಫಲವನ್ನು ಕೊಡ್ತಾ ಇರ್ತಾನೆ. ಇದನ್ನು ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಹೀಗೆ ಹೊಂದಾಣಿಕೆ ಮಾಡಿಕೊಂಡು ತಿಳಿಯರಿ ಅಂತ ಹೇಳೋದಕ್ಕೆ ಕಥೆಗಳನ್ನು ಹೇಳಿರ್ತಾರೆ. ಅದು ಹಳೆ ಕಥೆ ಅಂತ ನಾವು ತಿಳಿತೇವೆ. ಇವತ್ತೇನು ಹೀಗಾಗೋದೇ ಇಲ್ಲ ಅಂತೆ. ಹಿಂದಿನ ಮೂರು ಯುಗಗಳಲ್ಲಿ ನಡೆದ ಘಟನೆಗಳನ್ನು ಪುರಾಣಗಳನ್ನಾಗಿ ವೇದವ್ಯಾಸ ದೇವರು ಬರೆದಿದ್ದಾರೆ. ಇವತ್ತು ನಡೆದ ಘಟನೆಗಳನ್ನು ಪುರಾಣವನ್ನಾಗಿ ಬರೆಯುವವರು ಯಾರಿಲ್ಲ ಅನ್ನೋದಕ್ಕೆ ದೇವರ ಮಹಿಮೆಯೇ ಇಲ್ಲ ಅಂತ ತಿಳಿತೇವೆ. ಒಂದೇ ಎರಡೇ ಭಗವದ್ಭಕ್ತರಾದ ಅನೇಕ ಮಹನೀಯರ, ಜ್ಞಾನಿಗಳ, ಯತಿಗಳ, ದಾಸರ, ತಪಸ್ವಿಗಳ ಸೇವೆಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಹೊಂದಿದವರ ಕಥೆ ಇಲ್ಲಿ ಕುಳಿತವರಲ್ಲಿಯೇ ಸಾವಿರಾರು ಜನ ಎದ್ದು ನಿಂತು ಹೇಳಬಹುದು ತಮ್ಮ ತಮ್ಮ ಅನುಭವವನ್ನು. ಅಷ್ಟು ಕಥೆಗಳಿವೆ, ಆದರೆ ಅದೊಂದು ಗ್ರಂಥದಲ್ಲಿ ಇಲ್ಲ, ಅದಕ್ಕೊಂದು ಪುರಾಣ ಇಲ್ಲ, ಅದಕ್ಕೊಂದು ನಿಬಂಧನ ಇಲ್ಲ. ಹಾಗಾದರೆ ಇವತ್ತೇನು ನಡೆದೇ ಇಲ್ಲ ಅಂತ ನಾವಂತೆ ಹಾಗೆ ತಿಳಿಯಬೇಡಿ. ಇಂದಿಗೂ ಹಚ್ಚ ಹಸರಾಗಿದೆ ಭಗವಂತನ ಮಹಿಮೆ, ಪರಮಾತ್ಮನ ಅನುಗ್ರಹ. ಅದನ್ನು ತಿಳಿಯಿರಿ. ಅದನ್ನು ತಿಳಿಸುವುದಕ್ಕಾಗಿಯೇ ಅಂಬರೀಷನ ಆದರ್ಶವನ್ನು ಶ್ರೀಮದ್ಭಾಗವತ ಹೇಳುತ್ತಾ ಇದೆ. ಶ್ರೀಕೃಷ್ಣಾರ್ಪಣೆ.